ಎಲ್ಲರಿಗೂ ಬೆಳಗಿನ ಶುಭೋದಯ. ಇಲ್ಲಿ ಇಂದು ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಭಾಗದಲ್ಲಿ ಭೂಗೋಳಶಾಸ್ತ್ರ ಅನ್ನು ನೋಡಿದ್ವಿ. ಆ ಭೂಗೋಳಶಾಸ್ತ್ರದಲ್ಲಿ 2ನೇ ಅಧ್ಯಾಯ ಶಿಲಾಗೋಳ, 2ನೇ ಅಧ್ಯಾಯ ಶಿಲಾಗೋಳ. ಆ ಶಿಲಾಗೋಳ ಅಂದ್ರೇನು, ಅದರ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ಈ ಶಿಲಾಗೋಳ ಅಂತಂದರೆ ಸಿರೆ ಮೀನ್ಸ್ ಕಲ್ಲು ಅನ್ನೋದು, ಗಟ್ಟಿಯಾದಂತಹ ಒಂದು ವಸ್ತು. ಆ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಹೀಗೆ ಈ ಒಂದು ಶಿಲಾಗೋಳ ಅನ್ನೋ ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರ, ಭೂಮಿಯ ಮೇಲ್ಭಾಗದ ಅತ್ಯಂತ ಘನಪದರನ್ನು ನಾವು ಶಿಲಾಗೋಳ ಅಂತ ಹೇಳಿದ್ವಿ. ಇದು ವಿವಿಧ ಬಗೆಯ ಶಿಲೆಗಳು, ಖನಿಜಗಳು, ಮಣ್ಣುಗಳು ಇತ್ಯಾದಿಗಳಿಂದ ಕೂಡಿದೆ. ಈ ವಿವಿಧ ಬಗೆಯ ಏನು ಶಿಲೆಗಳು, ಖನಿಜಗಳು, ಮಣ್ಣುಗಳು ಇತ್ಯಾದಿಗಳಿಂದ ಈ ಶಿಲೆ ಅಥವಾ ಶಿಲಾಗೋಳ ಕೂಡಿದೆ. ಈ ಶಿಲಾಗೋಳವನ್ನು ಭೂಖಂಡಗಳಾಗಿ ಇಲ್ಲಿ ವಿಂಗಡಿಸಲಾಗಿದೆ. ನಿಮಗೆಲ್ಲ ಗೊತ್ತಿದೆ, ಭೂಮಿಯನ್ನು ವಿವಿಧ ಏಳು ಖಂಡಗಳನ್ನಾಗಿ ವಿಂಗಡಿಸಲಾಗಿದೆ ಅಂತಂದು ಅವೆಲ್ಲ ಗೊತ್ತಿದೆ, ನಾವು ಹೇಳಿದೆ. ಇದು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದು ಸಾಗರದ ತಳಭಾಗದಲ್ಲಿ ಇದು ತಿಳುವಾಗಿರುತ್ತದೆ. ಭೂಮಿಯ ಮೇಲ್ಭಾಗದಲ್ಲಿ ಅತ್ಯಂತ ಗಟ್ಟಿಯಾದಂತಹ ಪದರಾಗಿದ್ದು ತಳಭಾಗದಲ್ಲಿ ಇದು ತಿಳುವಾಗಿದೆ. ವಿವಿಧ ರೀತಿಯ ಭೂಕಂಪ ಭೂಸ್ವರೂಪಗಳು ಇಲ್ಲಿ ಕಂಡುಬರುತ್ತವೆ. ವಿವಿಧ ರೀತಿಯ ಭೂರೂಪಗಳು ಭೂಸ್ವರೂಪಗಳು ಕಂಡುಬರುತ್ತವೆ ಅನ್ನುವಂಥದ್ದು. ನಂತರ ಈ ವಿವಿಧ ರೀತಿಯ ಭೂಸ್ವರೂಪಗಳೆಂದರೆ ಪರ್ವತ, ಪ್ರಸ್ಥಭೂಮಿಗಳು, ಮೈದಾನ ಪ್ರದೇಶ ಇತ್ಯಾದಿಗಳು. ನೋಡಿ, ಇವು ಪರ್ವತಗಳು, ಕಣಿವೆ ಅನ್ನೋದಾಗಿರ್ಬೋದು, ಪ್ರಸ್ಥಭೂಮಿ ಆಗಿರ್ಬೋದು, ಮೈದಾನ ಪ್ರದೇಶ ಆಗಿರ್ಬೋದು, ಪ್ರಸ್ಥಭೂಮಿ, ಇದು ಈ ತರಹದ ಭೂಸ್ವರೂಪಗಳು ಈ ಒಂದು ನಮ್ಮ ಒಂದು ಶಿಲಾಗೋಳದಲ್ಲಿ ಕಂಡುಬರ್ತದೆ. ನಂತರ ಭೂಮಿಯ ಮೇಲ್ಪದರನ್ನು ನಾವು ಅಧ್ಯಯನ ಮಾಡಿದ್ರೆ, ಹಾಗಾಗಿ ಭೂಮಿಯ ಒಂದು ಗ್ರಹವು 4.6 ದಶಲಕ್ಷ ಕೋಟಿ ವರ್ಷಗಳ ಮುಂದೆ ಅಳೆಯಲಾಗಿದೆ. ನೋಡಿ ಎಷ್ಟು ವರ್ಷಗಳು ಅಂತಂದರೆ 4.6 ದಶಲಕ್ಷ ಕೋಟಿ ವರ್ಷಗಳಿಷ್ಟು ಅಳೆಯಲಾದಂತಹ ಈ ಒಂದು ಭೂಮಿ ಗ್ರಹವಂತದ್ದು ಹೇಳಲಾಗಿದೆ ಇದನ್ನ. ನಂತರ ಅದರಲ್ಲಿ ನಿರಂತರವಾದಂತಹ ಒಂದು ಬದಲಾವಣೆ ಕಾರ್ಯಾಚರಣೆಗಳು ನಡೆದಿದೆ. ಈ ಒಂದು ಭೂಗೋಳದಲ್ಲಿ ನಿರಂತರವಾದಂತಹ ಬದಲಾವಣೆಗಳು ಅಥವಾ ಕಾರ್ಯಾಚರಣೆಗಳಲ್ಲಿ ನಡೀತಾ ಇರುವುದು. ನಂತರ ಹಲವಾರು ವರ್ಷಗಳ ಒಂದು ಅಧ್ಯಯನ ಮತ್ತು ಸಂಶೋಧನೆಯ ಫಲವಾಗಿ ಇಲ್ಲಿ ಭೂಮಿಯನ್ನ ನಾವು ಸುಮಾರು 10ರಿಂದ 12 ಕಿಲೋಮೀಟರ್ ಮಾತ್ರ ಅದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಸುಮಾರು ಭೂಮಿಯ ಅಂತರಾಳಕ್ಕೆ ಹೋದ ಹಾಗೆ ಇಲ್ಲಿ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತದೆ. ಪ್ರತಿ 32 ಮೀಟರ್ ಆಳಕ್ಕೆ ಹೋದಾಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇದೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದಿಲ್ಲ. ಹೀಗೆ ಆ ಒಂದು ಭೂಮಿಯ ಅಂತರಾಳಕ್ಕೆ ಹೋದಾಗೆ ಉಷ್ಣತೆ ಪ್ರಮಾಣ ಹೆಚ್ಚಾಗುವುದರಿಂದ ಕೇವಲ ನಾವು ಭೂಮಿಯ ಅಂತರಾಳ ಎಷ್ಟು ಕಿಲೋಮೀಟರ್ ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ 10ರಿಂದ 12 ಕಿಲೋಮೀಟರ್ ಮಾತ್ರ ಇದೆ ಭೂಮಿಯ ಅಂತರಾಳವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ. ಆಳಕ್ಕೆ ಹೋಗುವಾಗೆ ಹೀಗೆ ಒಂದು ಕೆಂಡಾಮಂಡಲವಾದಂತಹ ಉಷ್ಣತೆಯಲ್ಲಿ ಕಂಡುಬರುತ್ತದೆ ಎನ್ನುವುದನ್ನಾಗಿದೆ ಮಾಡಿಕೊಳ್ಳಬೇಕಾಗಿದೆ. ಹಾಗಾದರೆ ಭೂಮಿಯ ಅಂತರಾಳ ಬಗ್ಗೆ ತಿಳಿಯಲು ಕೆಲವೊಂದು ಏನಿದೆ ಭೂಕಂಪದ ಒಳಗಡೆ, ಭೂಮಿಯ ಒಳಗಡೆ ಏನಿದೆ ಅಂತ ಹೇಳಿದಾದ್ರೆ ಭೂಕಂಪದ ಅಲೆಗಳು, ನಂತರ ಜ್ವಾಲಾಮುಖಿ ವಸ್ತುಗಳು ಸಹಾಯ ಮಾಡಲು ಭೂಮಿಯ ಅಂತರಾಳವು ವಿವಿಧ ಬಗೆಯ ವಸ್ತುಗಳನ್ನು ವಿವಿಧ ರೂಪದಲ್ಲಿ ಒಳಗೊಂಡಿದೆ. ಭೂಮಿಯ ಅಂತರಾಳದಲ್ಲಿ ಏನಾಗಿದೆ ಅಂದರೆ ವಿವಿಧ ರೀತಿಯ ವಸ್ತುಗಳು ವಿವಿಧ ರೂಪದಲ್ಲಿ ಒಳಗೊಂಡಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ.
ಮಾಡುತ್ತೆ ರಾಸಾಯನಿಕ ಸಂಯೋಜನೆ ಮತ್ತು ಭೌತ ದ್ರವ್ಯರಾಶಿ ರೂಪದ ಆಧಾರದ ಮೇಲೆ ಈ ಅಂತರಾಳದಲ್ಲಿ ಮೂರು ಒಂದು ರೂಪಗಳಾಗಿ ವಿಂಗಡಿಸಲಾಗಿದೆ ಭೂಮಿಯ ಅಂತರಾಳವನ್ನು ಅವುಗಳ ವಸ್ತುಗಳು ದೊರೆಯುವ ಆಧಾರದ ಮೇಲೆ ಮೂರು ವಿಧಗಳನ್ನಾಗಿ ಇಲ್ಲಿ ವಿಂಗಡಿಸಲಾಗಿದೆ ಎನ್ನುವಂತಾಗಿದೆ ಭೂಮಿಯ ಅಂತರಾಳದ ಬಗ್ಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹಾಗಾದರೆ ಆ ಭೂಮಿಯ ಅಂತರಾಳದ ಮೂರು ವಲಯಗಳು ಅಂತರಾಳ ರಚನೆ ಮತ್ತು ಸಂಯೋಜನೆ ಇದು ಭೂಮಿ ಆ ಭೂಮಿಯನ್ನ ಮೂರು ಪದರಗಳನ್ನು ಒಂದು ಪದರ ನೇಮಿಸಿದೆ ಹೌದಾ ಈ ಪದರ ಹೀಗಿದೆ ಇಲ್ಲಿ ಮೂರು ತರನಾದಂತಹ ಮೊದಲನೇದು ಭೂಕವಚ ಎರಡನೇದು ಮೆಂಟಲ್ ಮೂರನೇದು ಕೇಂದ್ರ ಗೋಳ ಅಂದ್ರೆ ಈ ಭೂಮಿಯನ್ನ ಮೂರು ಪದರಗಳನ್ನಾಗಿ ಭೂಮಿಯ ಮೇಲ್ಭಾಗದಿಂದ ಭೂಮಿಯ ಅಂತರಾಳ ಕೇಂದ್ರ ಭಾಗಕ್ಕೆ ಸುಮಾರು 6378 ಕಿಲೋಮೀಟರ್ ಅಂತರಾಳದಲ್ಲಿದೆ ಭೂಮಿಯ ಅಂತರಾಳ ಭೂಮಿಯ ಮೇಲ್ಭಾಗದಿಂದ 6378 ಕಿಲೋಮೀಟರ್ ಆಳದಲ್ಲಿ ಇದೆ ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ನೋಡಿ ಅಷ್ಟು ಆಳಕ್ಕೆ ಆದರೆ ನಿಮಗೆ ಅಧ್ಯಯನ ಮಾಡೋದು ಎಷ್ಟು ಕಿಲೋಮೀಟರ್ ಕೇವಲ 10 ರಿಂದ 12 ಕಿಲೋಮೀಟರ್ ಮಾತ್ರ ಇಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಂದು ಹಾಗಾದರೆ ಭೂಮಿಯ ಮೇಲ್ಬಡಿಗೆ ಇದು ಮೈದಾನ ಪ್ರದೇಶ ಬೆಟ್ಟ ಗುಡ್ಡಗಳ ಪ್ರದೇಶ ಈ ಒಂದು ಭೂಮಿಯ ಮೇಲ್ಭಾಗದಲ್ಲಿ ನೋಡಿದಾಗ ಹೌದಾ ಇದು ಭೂಕವಚ ಭೂಮಿಯಿಂದ ಮೇಲ್ಭಾಗದಲ್ಲಿ ಕೇವಲ 63 ಕಿಲೋಮೀಟರ್ ಕೇವಲ 63 ಕಿಲೋಮೀಟರ್ ಮೇಲ್ಭಾಗ ಪದರನ್ನು ನಾವಿಲ್ಲಿ ಭೂಕವಚ ಅಂತದಲ್ಲಿ 63 ರಿಂದ 2900 ಕಿಲೋಮೀಟರ್ ಇತ್ತು ಆಳವಾಗಿರುವಂತಹ ಪದರನ್ನ ಮೆಟಲ್ ಅಂತ ಕರೆದಿದ್ದೇವೆ 2900 ಕಿಲೋಮೀಟರ್ ನಿಂದ 6378 ಕಿಲೋಮೀಟರ್ ವರೆಗಿನ ಭಾಗವನ್ನ ಕೇಂದ್ರ ಗೋಳ ಅಂತ ಕರೆದಿದ್ದೇವೆ ಕೋರ್ ಲಿಥೋಸ್ಫಿಯರ್ ಮೆಟಲ್ ಕೋರ್ ಅಂತ ಈಗ ಆಂಗ್ಲ ಭಾಷೆಯಲ್ಲಿ ಪದಗಳಲ್ಲಿ ನಾವು ಕರೆದಿದ್ದೇವೆ ಹೀಗೆ ಭೂಮಿಯ ಅಂತರಾಳದಲ್ಲಿ ತಿಳ್ಕೋಬೇಕಾಗಿದೆ ಅದರಲ್ಲಿ ಭೂಕವಚ ಕ್ರಸ್ಟ್ ಅಂತ ಕರೆದಿದ್ದೇವೆ ಕ್ವೆಶನ್ ಈ ಅಂತರಾಳದ ಅತ್ಯಂತ ಮೇಲ್ಭಾಗದ ಪದರನ್ನ ಭೂಕವಚ ಅಥವಾ ಕ್ರಸ್ಟ್ ಅಂತ ಕರೆದಿದ್ದೇವೆ ಇದು ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಎಂಬ ಎರಡು ಅಂಶಗಳಿಂದ ಇದು ಕೂಡಿದ್ದು ಇದನ್ನ ಸಿಯಾಲ್ ಅಂತ ಕರೆದಿದ್ವಿ ಅದರಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಎಂಬ ಅಂಶಗಳು ಕೂಡಿದ್ರಿಂದ ಇದನ್ನ ಸಿಯಾಲ್ ಅಂತ ಕರೆದಿದ್ವಿ ಈ ಒಂದು ಭಾಗದಲ್ಲಿ ಇಲ್ಲಿ ಸಿಯಾಲ್ ನೋಡಿ ಈ ಒಂದು ಭಾಗದಲ್ಲಿ ಈ ಒಂದು ಸಿಯಾಲ್ ಎಂದು ಕರೆದಿದ್ವಿ ಇದು ಭೂಖಂಡದ ಮೇಲ್ಪದರು ಎಂದು ಸಹ ಕರೆಯಲಾಗ್ತದೆ ಸುಮಾರು 60 ಕಿಲೋಮೀಟರ್ ಆಳದವರೆಗೆ ಇದು ವ್ಯಾಪಿಸಿದೆ ಇದು 60 ಕಿಲೋಮೀಟರ್ ಆಳದವರೆಗೆ ವ್ಯಾಪಿಸಿದೆ ನಂತರ ಇದರ ಕೆಳಭಾಗವು ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಎಂಬ ಅಂಶಗಳಿಂದ ಕೂಡಿದ್ದು ಇದನ್ನ ಸೀಮಾ ಎಂದು ಕರೆಯಲಾಗ್ತದೆ ಮೇಲ್ಭಾಗ ಭೂಮಿಯ ಮೇಲ್ಭಾಗವನ್ನ ಸಿಯಾ ಆ ಸಿಯಾದ ಕೆಳಭಾಗವನ್ನ ಸೀಮಾ ವಲಯ ಎಂದು ಕರೆಯಲಾಗ್ತದೆ ಇದನ್ನ ಸಾಗರಿಕ ಮೇಲ್ಪದರು ಎಂದು ಸಹ ಕರೆಯಲಾಗ್ತದೆ ಈ ಒಂದು ಭೂಮಿಯ ಮೇಲ್ಪದರನ್ನ ನಾವು ಈ ತರಹದ ಅಂಶಗಳಿದ್ದರಿಂದ ಇದನ್ನು ಇತರೇನೇ ಆದಂತಹ ಸೀಮಾ ಮತ್ತು ಸಿಯಾನ್ ಎಂಬ ಹೆಸರುಗಳಿಂದ ಇದನ್ನ ಕರೀತಾ ಇದ್ದೀವಿ ನಂತರ ಎರಡನೇ ಭೂಮಿಯ ಅಂತರಾಳದಲ್ಲಿ ಎರಡನೇ ಭಾಗವಾಗಿರುವಂತದ್ದು ಮೆಟಲ್ ನೋಡಿ ಈ ಒಂದರಿಂದ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಈ ಒಂದು ಭಾಗದಲ್ಲಿ ಇದ್ದ ಇಲ್ಲಿಂದ ಈ ಭಾಗ ಈ ಕಲರ್ ಇರೋದು ಅದನ್ನ ಮೆಟಲ್ ಅಂತ ಕರೀತೇವೆ ಇದು ಭೂಮಿಯ ಅಂತರಾಳದ ಮಧ್ಯಭಾಗದ ಪದರು ಭೂಮಿಯ ಅಂತರಾಳದ ಭಾಗಗಳನ್ನು ಮೂರು ಭಾಗಗಳನ್ನಾಗಿ ಮಾಡಿದ್ರೆ ಮಧ್ಯದಲ್ಲಿ ಭೂಕವಚ ಎರಡನೇದು ಮೆಟಲ್ ಈ ಭೂಮಿಯ ಅಂತರಾಳದ ಮಧ್ಯಭಾಗದ ಪದರ ಆಗಿದ್ದು ಇದು ಭೂಮಿಯ ಮೇಲ್ಮೈಯಿಂದ 2900 ಕಿಲೋಮೀಟರ್ ಆಳದವರೆಗೆ ವ್ಯಾಪಿಸಿದೆ ಆಳವಾಗಿದೆ ಅಂತ ಕೇವಲ 2900 ಕಿಲೋಮೀಟರ್ ಆಳದವರೆಗೆ ವ್ಯಾಪಿಸಿದೆ ಅನ್ನೋದನ್ನೇ ತಿಳ್ಕೋಬೇಕಾಗಿದೆ ನಂತರ ಇದರ ವಸ್ತುಗಳು ಭಾಗಶಃ
ದ್ರವ ಘನ ಸ್ಥಿತಿಯಲ್ಲಿರುವುದರಿಂದ ಇದು ಇದನ್ನ ಶೀಲಾಪಾತ್ರ ಎಂದು ಮ್ಯಾಗ್ಮಾ ಎಂದು ಕರೆಯಲಾಗುತ್ತದೆ ಈ ಒಂದು ಮೆಟಾಲ್ ಎಂಬ ಪದದಲ್ಲಿ ಆ ವಸ್ತು ದ್ರವ ಮತ್ತು ಘನ ರೂಪದಲ್ಲಿ ಸ್ಥಿತಿಯಲ್ಲಿರುವುದರಿಂದ ಇದನ್ನ ಶೀಲಾಪಾತ್ರ ಅಥವಾ ಮ್ಯಾಗ್ಮಾ ಎಂದು ಕರೆಯಲಾಗುತ್ತದೆ ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾ ವಸ್ತುಗಳಿಂದ ಕೂಡಿದ್ದು ಪ್ರಮುಖ ಖನಿಜಗಳನ್ನು ಸಹ ಇದು ಹೊಂದಿದೆ ಹಾಗಾಗಿ ಈ ಒಂದು ವಲಯದ ಮೆಗ್ನೀಷಿಯಂ ಕಬ್ಬಿಣ ಮುಂತಾದ ಖನಿಜಾಂಶಗಳು ಈ ಒಂದು ವಲಯದಲ್ಲಿ ಹೆಚ್ಚು ಕಂಡುಬರುತ್ತದೆ ಅನ್ನೋದಕ್ಕೆ ತಿಳ್ಕೋಬೇಕಾಗಿದೆ ನಂತರ ಈ ಒಂದು ಮೆಟಲ್ ಇದ್ದ ಮೇಲೆ ಅಥವಾ ಕೆಳಗೆ ಶಿಲೆಗಳು ಮೆಟಲ್ ಮತ್ತು ಕೇಂದ್ರಗಳನ್ನು ಬೇರ್ಪಡಿಸುವಂತಹ ಒಂದು ವಲಯವನ್ನು ಇಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಇಲ್ಲಿ ಮೆಟಾಲ್ನಲ್ಲಿ ಎರಡು ಭಾಗಗಳು ಕಂಡುಬರುತ್ತದೆ ಮೇಲ್ಪದರನ್ನ ಎಸ್ಟ್ರೋಸ್ಫಿಯರ್ ಈ ಒಂದು ಭಾಗವನ್ನ ಎಸ್ಟ್ರೋಸ್ಫಿಯರ್ ಭೂಕವಚದ ಅಥವಾ ಮೆಟಲ್ ಸಂಧಿಸುವಂತಹ ಸೀಮಾ ವಲಯವನ್ನ ಭೂಕವಚದ ಮೆಟಲ್ ಈ ಒಂದು ಸೀಮಾ ವಲಯವನ್ನ ಮೊಹರೋಬಿಕ್ 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 ವಲಯ ಅಂತ ಕರೀತೇವೆ ಅಥವಾ ಈ ಒಂದು ಮೆಟಲ್ ಮತ್ತು ಕೇಂದ್ರ ಗೋಳ ಸಂಧಿಸುವಂತಹ ವಲಯವನ್ನ ಗುಟೆನ್ಬರ್ಗ್ ವಲಯ ಅಂತ ಕರೀತೇವೆ ಇಲ್ಲಿಂದ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಇಲ್ಲಿ ಒಳಗೊಂಡಿದೆ ಇದು ಮೊಹರೋಬಿಕ್ ವಲಯ ಕ್ರಸ್ಟ್ ಮತ್ತು ಮೆಟಲ್ ಸಂಧಿಸುವಂತಹ ಸ್ಥಳ ಮೊಹರೋಬಿಕ್ ವಲಯ ಮೆಟಲ್ ಮತ್ತು ಇಲ್ಲಿ ಕೇಂದ್ರ ಗೋಳ ಅಂತ ಏನ್ಕಂತಾರ ಅದನ್ನು ಸಂಧಿಸುವಂತಹ ವಲಯವನ್ನ ಗುಟೆನ್ಬರ್ಗ್ ವಲಯ ಅಂತಂದರೆ ಕರೆಯಲಾಗ್ತದೆ ಹೀಗೆ ಹಲವಾರು ತರಹದಂತಹ ಒಂದು ರಾಸಾಯನಿಕ ಸಂಯೋಜನೆಗಳು ಈ ಒಂದು ಭೂಮಿಯ ಅಂತರಾಳಕ್ಕೆ ಹೋದ ಹಾಗೆ ನಮಗೆ ಅಂಶಗಳಲ್ಲಿ ಕಂಡು ಬರುವಂತದ್ದನ್ನ ಇಲ್ಲಿ ನೋಡಲಾಗ್ತದೆ ಅನ್ನೋದು ನಂತರ ಮೂರನೇ ಪದರ ಆದಂತಹ ಭೂಮಿಯ ಅಂತರಾಳದ ರಚನೆ ಮೂರನೇ ಪದರ ಆದಂತದ್ದು ಯಾವುದು ಅಂತಂದ್ರೆ ಕೇಂದ್ರ ಗೋಳ ಇಲ್ಲಿಂದ ಗುಟೆನ್ಬರ್ಗ್ ಅಂತೀರ ಅದು ಕೆಳಗಡೆ ಸುಮಾರು 6378 ಕಿಲೋಮೀಟರ್ ಒಂದು ಕೇಂದ್ರ ಗೋಳದ ತುದಿ ಇದೆ ಅಷ್ಟು ಭೂಮಿಯ ಮೇಲ್ಭಾಗದಿಂದ ಅಷ್ಟು ಅಂತರಾಳ ರಚನೆ ಇದೆ ಇದು ಅತ್ಯಂತ ಒಳಭಾಗ ಭೂಮಿಯ ಮೇಲ್ಮೈಯಿಂದ ಸುಮಾರು 6378 ಅಥವಾ 371 ಕಿಲೋಮೀಟರ್ ಆಳದವರೆಗೆ ಇರುವುದು ಕೇಂದ್ರ ಗೋಳವು ಈ ಒಂದು ಕೇಂದ್ರ ಗೋಳವು ನಿಕ್ಕಲ್ ಮತ್ತು ಕಬ್ಬಿಣವನ್ನು ಒಳಗೊಂಡಿದೆ ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳಿಂದ ಕೂಡಿರುವುದರಿಂದ ಇದನ್ನು ನಿಫೆ ಕರೆದಿದ್ದೀವಿ ನಿಕ್ಕಲ್ ಮತ್ತು ಕಬ್ಬಿಣ ಇವತ್ತು ಎರಡು ಅಕ್ಷರಗಳ ಒಂದು ರಾಸಾಯನಿಕ ಸಂಯೋಜನೆ ಏನು ಅದಲ್ಲ ನಿಫೆ ಅಂತಂದು ಯಾಕೆ ನಿಫೆ ಅಂತ ಕರಿತೇವೆ ಅಂದರೆ ಆ ಒಂದು ಕೇಂದ್ರ ಬಳದಲ್ಲಿ ಇಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣ ಅದಿರುಗಳು ಹೆಚ್ಚಾಗಿ ಕಂಡುಕೊಳ್ಳುವುದರಿಂದ ಅದನ್ನು ನಿಫೆ ವಲಯ ಅಂತಲೂ ಸಹ ಕರೆಯಲಾಗ್ತದೆ ನಂತರ ಈ ಒಂದು ಕೇಂದ್ರ ವಲಯದಲ್ಲಿ ಪ್ರಮುಖವಾಗಿ ನಾವು ಎರಡು ವಲಯಗಳನ್ನು ಇದರಲ್ಲೇ ವಿಂಗಡಿಸಲಾಗಿದೆ ಔಟರ್ ಕೋರ್ ಇನ್ನರ್ ಕೋರ್ ಅಂತ ಅಂದ್ರೆ ಹೊರ ಕೇಂದ್ರ ಗೋಳ ಒಳ ಕೇಂದ್ರ ಗೋಳ ಇಲ್ಲಿ ಹೊರ ಕೇಂದ್ರ ಇದು ಅರೆ ದ್ರವ ರೂಪದಲ್ಲಿ ಸ್ಥಿತಿ ಇರುತ್ತದೆ ಅರೆ ದ್ರವ ರೂಪ ಅಂದ್ರೆ ಲಿಕ್ವಿಡ್ ರೂಪದಲ್ಲಿ ಈ ಒಂದು ಅಂಶಗಳು ಬರ್ತದೆ ಒಳ ಕೇಂದ್ರದಲ್ಲಿ ಘನ ರೂಪದಲ್ಲಿದ್ದು ಈ ಒಂದು ಘನ ಕೇಂದ್ರ ಗೋಳ ಮತ್ತು ಮೆಟಲ್ ಅನ್ನು ಬೇರ್ಪಡಿಸುವಂತಹ ಗಡಿಯನ್ನ ಇದು ಗುಟೆನ್ಬರ್ಗ್ ಸೀಮಾ ವಲಯ ಅಂತಲೂ ಸಹ ಕರೆಯಲಾಗುತ್ತದೆ ಈ ತರನಾದಂತಹ ಅಂಶಗಳು ಇಲ್ಲಿ ಕಂಡುಬರುತ್ತದೆ ಹೊರ ಕೇಂದ್ರಗಳ ಒಳ ಕೇಂದ್ರಗಳು ಇಲ್ಲಿ ದ್ರವ ರೂಪದಲ್ಲಿ ಕಂಡುಬಂದ್ರೆ ಇಲ್ಲಿ ಘನ ರೂಪದಲ್ಲಿ ವಸ್ತುಗಳ ಸ್ಥಿತಿ ಕಂಡುಬರ್ತಾ ಇದೆ ಅನ್ನುವಂಥದ್ದು ನಾವು ಈ ಒಂದು ಭೂಮಿಯ ಅಂತರಾಳದ ರಚನೆಯಲ್ಲಿ ಇಲ್ಲಿ ತಿಳ್ಕೊಳ್ತದೆ ನಂತರ ಭೂಮಿಯ ಅಂತರಾಳದ ರಚನೆ ಮತ್ತು ಅದರ ಸಂಯೋಜನೆಯನ್ನು ನೋಡಿದಾಗ ಇಲ್ಲಿ ಆ ಶಿಲೆಗಳು ಯಾಕಲ್ಲದ ಭೂಮಿಯ ಅಂತರಾಳದಲ್ಲಿ ಅಂತ ನೋಡಿದಾಗ ಶಿಲೆಗಳ ವಿವಿಧ ಬಗೆಯ ಖನಿಜಗಳಿಂದ ಕೂಡಿದ್ದೇವೆ ಶಿಲೆಗಳ ವಿವಿಧ ಬಗೆಯ ಖನಿಜಗಳಿಂದ ಇಲ್ಲಿ ಕೂಡಿರುವಂಥದ್ದು ನಾವಿಲ್ಲಿ ನೋಡ್ತೇವೆ ಕೂಡಿರುವುದರಿಂದ ಅವು ವಿವಿಧ ರೀತಿ ಖನಿಜಗಳ ಕಠಿಣ ಶಿಲೆಗಳನ್ನು ಕರೆಯಲಾಗ್ತದೆ ಇವು ಸ್ವಾಭಾವಿಕವಾಗಿ ಘನ ರೂಪದಲ್ಲಿದ್ದು ಅಜೈವಿಕ ವಸ್ತುಗಳನ್ನು ಸಹ ಒಳಗೊಂಡಿದೆ ನಂತರ ಇವುಗಳನ್ನು ಖನಿಜಗಳ ಮಿಶ್ರಣ ಮೊದಲು ಸಹ ಕರೆಯಲಾಗ್ತದೆ ವಿವಿಧ ರೀತಿಯ ಒಂದು ಖನಿಜಗಳ ಮಿಶ್ರಣವಾಗಿರುವಂತೆ ಘನ ರೂಪ ಗಟ್ಟಿಯಾಗಿ ಅಲ್ಲಿ ಕಂಡುಬರುತ್ತದೆ ಇದು ಸ್ವಾಭಾವಿಕವಾಗಿ ಘನ ರೂಪದಲ್ಲಿ ಅಜೈವಿಕ
ಅಂಶಗಳನ್ನು ಸಹ ಇಲ್ಲಿ ಒಳಗೊಂಡಿದೆ ಅನ್ನುವಂಥದ್ದು ನಾವಿದೆ ದೂರ ನೋಡಿ. ಈ ತರಹದಂತಹ ಕಲ್ಲುಗಳು ಇವತ್ತು ನಾವು ನೋಡ್ತಾ ಇದ್ದೀವಿ, ಅವು ಭೂಮಿಯ ಅಂತರಾಳ ರಚನೆಯಲ್ಲಿ ಕಂಡು ಬರ್ತಾ ಇರುವಂತಹ ಕಲ್ಲುಗಳಾಗಿವೆ ಎನ್ನುವಂಥದ್ದು. ನಂತರ ಭೂಮಿಯ ಅಂತರಾಳ ರಚನೆ ಮತ್ತು ಸಂಯೋಜನೆಯಲ್ಲಿ ಶಿಲೆಗಳು ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತವಾಗಿರುವಂಥದ್ದು. ಅವು ಮೂರು ವಿಧಗಳನ್ನಾಗಿ ವಿಂಗಡಿಸಲಾಗಿದೆ, ಶಿಲೆಗಳ ನೈಸರ್ಗಿಕ ಪ್ರಕ್ರಿಯೆಗಳನ್ನು ಉಂಟಾಗಿರುವಂಥದ್ದನ್ನ ಮೂರು ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಇಲ್ಲಿ ಶಿಲೆಗಳನ್ನ ರಾಕ್ ಎಂತದ್ದು ಕರ್ತವೆ. ಆ ರಾಕ್ ಅನ್ನುವಂತಹ ಒಂದು ಶಿಲೆಗಳು ಯಾವಂದ್ರೆ ಇದು ಅಗ್ನಿ ಶಿಲೆಗಳು, ಕಣಶಿಲೆಗಳು, ಪದರು ಶಿಲೆಗಳು ಅಂತ ಅದ. ಈ ಒಂದು ಅಗ್ನಿಶಿಲೆ, ಕಣಶಿಲೆ, ಪದರು ಶಿಲೆ ಅಂತದ್ದು ನಾವು ಮೂರು ಭಾಗಗಳನ್ನಾಗಿ ಇಲ್ಲಿ ವಿಂಗಡಿಸಲಾಗಿದೆ. ಹಾಗಾಗಿ ಮೊದಲನೇದು ಅಗ್ನಿಶಿಲೆ. ಈ ಅಗ್ನಿಶಿಲೆಯನ್ನು ಆಂಗ್ಲ ಭಾಷೆಯಲ್ಲಿ ಇಲ್ಲಿ ಇಗ್ನಯಸ್ ರಾಕ್ಸ್ ಅಂತ ಕರೆಯುತ್ತಾರೆ. ಅಂದ್ರೆ ಇಗ್ನಯಸ್ ಅಂತಂದರೆ ಬೆಂಕಿ ಅಂತ, ಸಂಸ್ಕೃತದಲ್ಲಿ ಬೆಂಕಿ ಅಂತ ಆಗ್ತದೆ. ಈ ಬೆಂಕಿ ಅಥವಾ ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕವು ಬರುವೊಮ್ಮೆ ಭೂಮಿಯ ಮೇಲ್ಭಾಗದಲ್ಲಿ ಬಂದು ತಂಪಾಗಿ ಪರಿಭವಿಸಿದ ನಿರ್ಮಿತವಾಗಿರುವಂತಹ ಶಿಲೆಗಳು, ಅಂದ್ರೆ ಭೂಮಿಯ ಅಂತರಾಳದಲ್ಲಿ ನಮಗೆ ಅನೇಕ ಶಿಲಾವಸ್ತುಗಳು ಭೂಮಿಯ ಅಂತರಾಳದ ಶಾಖ ಮತ್ತು ಒತ್ತಡದ ಪರಿಣಾಮವಾಗಿ ಭೂಮಿಯ ಒಂದು ಮೇಲ್ಪದರಿಂದ ಹೊರಬರ್ತಾ ಇದೆ. ಹೌದಾ? ಈ ಒಂದು ಭೂಮಿಯ ಹೊರಪದರು. ಇಲ್ಲಿ ಭೂಮಿಯ ಒಳಗಡೆ ಏನಾಗುತ್ತೆ ಅಂತಂದ್ರೆ ಭೂಮಿಯ ಅಂತರಾಳದ ರಚನೆಯ ಅಥವಾ ಸಂಯೋಜನೆಯಲ್ಲಿ ಅಲ್ಲಿಯ ಶಿಲೆಗಳು ಅಥವಾ ಶಿಲಾಪಾಕ ಏನಾಗುತ್ತೆ ಅಂತಂದ್ರೆ ಆ ಒಂದು ಭೂಮಿಯ ಅಂತರಾಳ ಶಾಖ ಮತ್ತು ಒತ್ತಡದ ಪರಿಣಾಮವಾಗಿ ಇದು ಭೂಮಿಯ ಹೊರಗಡೆ ಬರಲಿಕ್ಕೆ ಪ್ರಾರಂಭಿಸುತ್ತದೆ. ಈ ಭೂಮಿಯ ಹೊರಗಡೆ ಪ್ರಾರಂಭಿಸಿದಾಗ ಆ ಭೂಮಿಯ ಮೇಲ್ಭಾಗಕ್ಕೆ ಬಂದ ಹಾಗೆ ಅಂದ್ರೆ ಏನಾಗುತ್ತೆ, ವಾತಾವರಣದಲ್ಲಿ ಅಲ್ಲಿ ವಾಯು ಅಥವಾ ಆಮ್ಲಜನಕ ಅನ್ನುವಂಥದ್ದು ಅಥವಾ ಗಾಳಿ ಅನ್ನುವಂಥದ್ದು ಆ ಒಂದು ರಾಸಾಯನಿಕ ಮ್ಯಾಗ್ಮ ಆ ರಸಕ್ಕೆ ಹೋಗಿ ತಂಪನ್ನು ತಗ್ಗಿಸಿದಾಗ ಅದು ಗಟ್ಟಿ ಆಗ್ತಾ ಬರುತ್ತದೆ. ತದನಂತರ ಅದು ಏನಾಗುತ್ತೆ, ತಂಪಾಗಿ ಗರಿಭವಿಸಿ ಮುಂದೆ ಅಗ್ನಿಶಿಲೆಯಾಗಿ ಇಲ್ಲಿ ಮಾರ್ಪಡುತ್ತದೆ. ಇದನ್ನ ನಾವು ಅಗ್ನಿಶಿಲೆ ಉದಾಹರಣೆಗೆ ಅಗ್ನಿಶಿಲೆಗಳು ಈ ತರಹದಂತಹ ಇವನ್ನ ಅಗ್ನಿಶಿಲೆಗಳು ಎಂದು ಕರೀತಾ ಇದ್ದೀವಿ. ನಂತರ ಈ ಅಗ್ನಿಶಿಲೆಯಲ್ಲಿ ನಾವು ಎರಡು ವಿಧದ ಅಗ್ನಿಶಿಲೆಗಳನ್ನ ವಿಂಗಡಿಸಲಾಗ್ತದೆ. ಈ ಇಗ್ನಯಸ್ ರಾಕ್ಸ್ ನಲ್ಲಿ ಟೂ ಟೈಪ್ಸ್ ಆಫ್ ರಾಕ್ಸ್ ಅಂತ ವಿಂಗಡಿಸಲಾಗ್ತದೆ, ಅದರಲ್ಲಿ ಅಂತಃಸ್ಕರಣ ಶಿಲೆ, ಎರಡನೇದು ಬಹಿಸ್ಕರಣ ಶಿಲೆ ಅಂತ. ಹಾಗಾದ್ರೆ ಇದ್ರ ಅಂತಃಸ್ಕರಣ ಶಿಲೆ ಅಂತಂದ್ರೆ ಯಾಕೆ ಹಾಕ್ತಾರೆ, ಬಹಿಸ್ಕರಣ ಶಿಲೆ ಅಂತ ಯಾಕೆ ಹಾಕ್ತಾರೆ ಅಂತಂದ್ರೆ ಅಂತಃಸ್ಕರಣ ಅಂತಂದ್ರೆ ಒಳಗಡೆ, ಬಹಿ ಅಂತಂದ್ರೆ ಹೊರಗಡೆ ಅಂತ. ಇಲ್ಲಿ ಅಂತ ಶಿಲಾಪಾಕವು ಭೂಮಿಯ ಮೇಲ್ಮೈ ಭಾಗಕ್ಕೆ ಬರುತ್ತಿದ್ದ ಪೂರ್ವದಲ್ಲಿ ಭೂಮಿಯ ಒಳಗಡೆ ಏನಾಗುತ್ತೆ ಅಂತಿರೋದು ಘನೀಭವಿಸಿ. ನೋಡಿ ಇಲ್ಲಿ ಒಂದು ಶಿಲಾಪಾಕ ಇಲ್ಲಿ ಹೊರಗಡೆ ಬರ್ತಾ ಇದೆ, ಬರುವುದಕ್ಕಿಂತ ಪೂರ್ವದಲ್ಲಿ ಅದೇನಾಗುತ್ತೆ ಇಲ್ಲಿ ಘನೀಕರಣ ಹೊಂದುತ್ತೆ. ನೋಡಿ ಈ ತರ ಪದಗಳ ಮುಖಾಂತರ ಭೂಮಿಯ ಪೂರ್ಣ ಪ್ರಮಾಣದ ಹೊರಗೆ ಬರದೆ ಭೂಮಿಯ ಅಂತರಾಳದಲ್ಲೇ ಅದು ನಿಂತುಕೊಂಡು ಅದು ಏನಾಗುತ್ತೆ ಅಂದ್ರೆ ಅದು ಘನೀಭವಿಸಿ ಅಲ್ಲೇ ಒಂದು ಅಂತಃಸ್ಕರಣದ ಶಿಲೆಯಾಗಿ ಮಾಡ್ಪಡುತ್ತದೆ. ಹೀಗೆ ಅಂತರಾಗ್ನಿ ಶಿಲೆ ಅಂತಕ್ಕೆ ಮತ್ತೊಂದು ಹೆಸರಿನಿಂದ ಕರೆಯಲಾಗ್ತದೆ. ಭೂಮಿಯ ಶಿಲಾಪಾಕವು ಭೂಮಿಯ ಮೇಲ್ಮೈಯಿಂದ ತಲುಪುವಂತಹ ಅಂದರೆ ಕೆಲವು ವೇಳೆ ಅಂತರಾಳದ ತಂಪಾಗಿ ಗಲಿಬೇಡಿಸಿ ನಿಧಾನವಾಗಿ ಅದು ಶಿಲೆಯ ಅಂತಃಸ್ಕರಣ ಶಿಲೆಗಳಾಗಿ ಮಾರ್ಪಡುತ್ತದೆ. ಅದನ್ನೇ ನಾವು ಉದಾಹರಣೆಯನ್ನಾಗಿ ತೆಗೆದುಕೊಂಡಾಗ ಗ್ರಾನೈಟ್ ಡಯಾಲೈಟ್ ಅನ್ನುವಂತಹ ಇದು ಗ್ರಾನೈಟ್ ಶಿಲೆಗಳು ನಿಮ್ಮ ಮನೆಗಳಿಗೆ ಹಾಕ್ಸ್ತಾರೆ ಈ ಕಲರ್ ಒಂದು ಶಿಲೆಗಳು ಗ್ರಾನೈಟ್. ಹೌದಾ? ನಂತರ ಡಯೋಲೈಟ್ ಅನ್ನುವಂತಹ ಶಿಲೆಗಳು ಅಂತಃಸ್ಮರಣ ಶಿಲೆಗಳಾಗಿ ಉದಾಹರಣೆಗಳಾಗಿವೆ. ನಂತರ ಎರಡನೇದು ಬಹಿಸ್ಕರಣ ಶಿಲೆ. ಶಿಲಾಪಾಕವು ಭೂಮಿಯ ಹೊರಹೋಗಿ ಕ್ರಮೇಣ ಭೂಮಿಯ ಮೇಲೆ ಬೆರೆತು ಬಂದಾಗೆ ವಾಯುವಿನಿಂದ ವಾತಾವರಣಕ್ಕೆ ಬಂದ ಹಾಗೆ ಏನಾಗುತ್ತೆ, ಭೂಮಿಯ ಮೇಲ್ಭಾಗಕ್ಕೆ ಬಂದಾಗೆ ವಾತಾವರಣದಲ್ಲಿ ಹೊಂದಿಕೊಂಡು ಆ ಒಂದು ಶಿಲೆ ಪಾಕವು ಘನೀಭವಿಸುತ್ತಾ ಹೋಗುತ್ತದೆ. ಅದನ್ನ ಬಹಿಸ್ಕರಣ ಶಿಲೆ ಅಂತ ಕರ್ತದಲ್ಲಿ ನೋಡಿ ಈ ಒಂದು ಚಿತ್ರದಲ್ಲಿ ನೋಡಿದ್ರೆ ಭೂಮಿಯ ಅಂತರಾಳದಲ್ಲಿರುವಂತಹ
ಶಿಲಾಪಾಕ ಹೌದಾ ಇದು ಏನಾಗುತ್ತೆ ಶಿಲಾಪಾಕವು ಈ ಭೂಮಿಯ ಹೊರಗಡೆ ಒಂದು ಆಂತರಿಕ ಪ್ರಕ್ರಿಯೆ ಶಾಖ ಮತ್ತು ಒತ್ತಡದ ಪರಿಣಾಮದಿಂದಾಗಿ ಭೂಮಿಯ ಹೊರಭಾಗಕ್ಕೆ ಬರ್ತಾ ಇದೆ ಹೌದಾ ಸಡಿಲವಾದಂತಹ ಭಾಗದ ಮುಖಾಂತರ ಹೊರಗಡೆ ಬಂದು ಅದು ಭೂಮಿಯ ಒಂದು ಹೊರಗ ವಾತಾವರಣದಲ್ಲಿ ಹೊಂದಾಣಿಕೆ ಆಗಿ ಅಥವಾ ಅಲ್ಲಿ ವಾತಾವರಣ ತಂಪಾಗಿ ಏನಾಗ್ತದೆ ಅದು ಬಂತ ಕ್ರಮೇಣವಾಗಿ ಅದು ಘನಭವಿಸುತ್ತಾ ಹೋಗುತ್ತದೆ ಗಟ್ಟಿ ಆಗ್ತಾ ಹೋಗುತ್ತದೆ ಆ ಗಟ್ಟಿಯಾದ ಮೇಲೆ ಅಂತೇವೆ ಅಂದ್ರೆ ಅದು ಸಹ ವಯಸ್ಸಾಗಿದೆ ಅಂತೆ ಶಿಲಾಪಕವಾಗೊಮ್ಮೆ ಕ್ರಮೇಣ ಭೂಮಿಯನ್ನು ಘನೀಭವಿಸಿ ಅಂತ ಶಿಲೆಗಳಿಗೆ ಬಹಿಸ್ಮರಣ ಶಿಲೆ ಅಂತದ್ದು ಕರೀತಾರೆ ಆ ಬಹಿಸ್ಮರಣ ಶಿಲೆಗಳಿಗೆ ಉದಾಹರಣೆ ಅಂದ್ರೆ ನಾವು ನೋಡಿದ ಬಸಾಲ್ಟ್ ಶಿಲೆ ಬಹಿಸ್ಮರಣ ಶಿಲೆಗೆ ಮತ್ತೊಂದು ಉದಾಹರಣೆ ಯಾವುದು ಅಂದ್ರೆ ಬಸಾಲ್ಟ್ ಶಿಲೆ ಎಲ್ಲದು ಆಂಡಸೈಟ್ ಆಂಡಸೈಟ್ ಶಿಲೆಗಳು ಇದು ಆಂಡ ಬಸಾಲ್ಟ್ ಶಿಲೆ ಆಂಡಸೈಟ್ ಶಿಲೆಗಳು ಈ ಒಂದು ಬಹಿಸ್ಮರಣ ಶಿಲೆಗಳಿಗೆ ಉದಾಹರಣೆಯಾಗಿವೆ ಅನ್ನೋದು ನಾವು ನಂತರ ಕಣ ಶಿಲೆಗಳು ಇಲ್ಲಿ ಕಣಶಿಲೆಗಳು ನೀರು ಗಾಳಿ ಮತ್ತು ಹಿಮಗಳ ಮುಂತಾದ ಪ್ರಕ್ರಿಯೆಗಳಿಂದ ಇದು ಅಂದ್ರೆ ಈ ಕಣಶಿಲೆಗಳು ನೀರು ಗಾಳಿ ಬಹಿಸ್ಮರಣ ಶಿಲೆಗಳು ಮತ್ತು ಅಂತರಣ ಶಿಲೆಗಳು ಭೂಮಿಯ ಮೇಲ್ಭಾಗಕ್ಕೆ ಬಂದ ಹಾಗೆ ಅಲ್ಲಿ ನೀರಿನ ವೇಗಕ್ಕಾಗಿರ್ಬೋದು ಅಥವಾ ಸಂಯೋಜನೆಯಿಂದ ಆಗಿರ್ಬೋದು ಗಾಳಿಯಿಂದ ಆಗಿರ್ಬೋದು ಮತ್ತು ಹಿಮಪಾತಗಳ ಕಾರಣ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಆಗುವುದರಿಂದ ಈ ಶಿಲೆಗಳು ಏನಾಗ್ತದೆ ಅಂತಂದ್ರೆ ಒಡೆದು ಚೂರು ಚೂರುಗಳಾಗ್ತವೆ ಅದೇ ಗಾಳಿ ನೀರು ಬೆಳಕು ಈ ಹಿಮಗಳಿಂದ ಒಡೆದು ಚೂರು ಚೂರಾಗ್ತವೆ ಇವು ಅಗ್ನಿಶಿಲ ಚೂರಾಗಿ ಒಡೆದು ಸಾಗಿನ ಪಂಚೆಯನ್ನು ಪಡೆಯುತ್ತವೆ ಇವುಗಳು ಪದರ ರೂಪದಲ್ಲಿ ರಚನೆಯಾಗುವುದರಿಂದ ಇವುಗಳನ್ನ ಕಣಶಿಲೆಗಳು ಪದರ ಪದರ ರೂಪದಲ್ಲಿ ರಚನೆ ಆಗಿರೋದ ಇದು ಕಣಶಿಲೆಗಳು ಅಂತಂದಾಗಿದೆ ಈ ಒಂದು ಪಡೆಯುವಂತಹ ಶಿಲೆಯೇ ದ್ವಿತೀಯಕ ಶಿಲೆ ಅಂತಲೂ ಸಹ ಕಣಶಿಲೆಗಳು ಅಗ್ನಿಗಳ ನಂತರ ರಚನೆ ಮಾತ್ರವಾಗುವುದರಿಂದ ಇದನ್ನ ನಾವು ರಚನೆ ಆಗುವುದರಿಂದ ಇದನ್ನ ದ್ವಿತೀಯಕ ಶಿಲೆಗಳು ಅಂತ ಕರಿತೇವೆ ಈ ಒಂದು ಶಿಲೆಗಳ ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಯೋಜಿತವಾಗಿ ನಿರ್ಮಿತವಾಗುತ್ತವೆ ಇವುಗಳನ್ನ ಜಲಶಿಲೆಗಳು ಕರಿತೇವೆ ಕೆಲವು ನೀರಿನಿಂದಲೂ ಸಾಗಿರ್ಬೋದು ಗಾಳಿ ಹಿಮಗಳಿಂದ ಸಾಗುವ ಕಣ ಕಣಗಳಾಗಿ ಬಂಧಿಸಲ್ಪಟ್ಟು ಪದರ ರೂಪದಲ್ಲಿ ಇವನ್ನು ಸಿಕ್ಕದವು ಆ ಒಂದು ಕಣಶಿಲೆಗಳು ಎಂದು ಕರೆಯಲಾಗ್ತದೆ ನಂತರ ಕಣಶಿಲೆಗಳಲ್ಲಿ ಎರಡು ವಿಧ ಅಂದರೆ ಅಜೈವಿಕ ಶಿಲೆಗಳು ಜೈವಿಕ ಶಿಲೆಗಳು ಯಾವುದರ ಕಣಶಿಲೆಗಳಲ್ಲಿ ಎರಡು ವಿಧ ಅಜೈವಿಕ ಶಿಲೆಗಳು ಜೈವಿಕ ಶಿಲೆಗಳು ಇಲ್ಲಿ ಅಜೈವಿಕ ಶಿಲೆಗಳಲ್ಲಿ ನಾವು ನೋಡಿದಾಗ ಭೌತಿಕ ಕ್ರಿಯೆಯಿಂದ ಆದಂತಹ ಶಿಲೆಗಳು ಉದಾಹರಣೆಗೆ ಮರಳುಗಲ್ಲು ಜಿಡೆ ಅಂತದ್ದು ನಂತರ ಎರಡನೇದು ರಾಸಾಯನಿಕ ಕ್ರಿಯೆಯಿಂದ ಆದ ಶಿಲೆಗಳು ಯಾವಂತಂದ್ರೆ ಜಿಪ್ಸಮ್ ಮತ್ತು ಕಲ್ಲು ಉಪ್ಪು ಈ ತರನಾದಂತಹ ಒಂದು ಶಿಲೆಗಳು ಇಲ್ಲಿ ಭೂಮಿಯ ಅಂತರಾಳದ ಕಣಶಿಲೆಗಳು ಎರಡು ವಿಧಗಳಾಗಿರುತ್ತವೆ ಜೈವಿಕ ಶಿಲೆ ಅಜೈವಿಕ ಶಿಲೆಗಳಂತದ್ದು ಅದರಲ್ಲಿ ಭೌತಿಕ ಕ್ರಿಯೆಯಿಂದ ಶಿಲೆಗಳು ಮರಳುಗಲ್ಲು ಮತ್ತು ಜಿಡೆ ಶಿಲೆಗಳು ರಾಸಾಯನಿಕ ಕ್ರಿಯೆಯಿಂದ ಶಿಲೆಗಳಲ್ಲಿ ಕಲ್ಲು ಉಪ್ಪು ಮತ್ತು ಜಿಪ್ಸಮ್ಗಳಾಗಿವೆ ಅನ್ನುವಂಥದ್ದೇ ತಿಳ್ಕೊಬಹುದು ನಂತರ ಈ ಅಜೈವಿಕ ಶಿಲೆಗಳಲ್ಲಿ ನಾವು ಜೈವಿಕ ನೋಡಿ ಈಗ ಅಜೈವಿಕ ಶಿಲೆಯಲ್ಲಿ ಚೂರ್ಣಾಧಿಕ ಶಿಲೆಗಳು ಉದಾಹರಣೆಗೆ ಸುಣ್ಣದ ಕಲ್ಲು ಚೂರ್ಣಾಧಿಕ ಶಿಲೆಗಳು ಎರಡನೇ ಇಂಗಾಲ ಇಂಗಾಲಿಕ ಇಂಗಾಲಾಧಿಕ ಶಿಲೆಗಳು ಇಂಗಾಲ ಇಕ್ಕ ಶಿಲೆಗಳು ಅಂದ್ರೆ ಉದಾಹರಣೆಗೆ ಕಲ್ಲಿದ್ದು ಅಂದ್ರೆ ಭೂಮಿಯ ಅಂತರಾಳದ ಕೆಲವೊಂದು ಸಂಯೋಜನೆಯ ಆಧಾರದ ಮೇಲೆ ಈ ಒಂದು ಅಂತಸ್ತರಣ ಮತ್ತು ವಯಸ್ಸರಣ ಅಂತ ಕರಿವೆ ಅದರಲ್ಲಿ ಕಣಶಿಲೆಗಳು ಮತ್ತು ಪದರ್ಶಿಲೆಗಳು ಅಂತ ಕರಿವೆ ನಂತರ ಕಣಶಿಲೆಗಳು ಜೈವಿಕ ಮತ್ತು ಜೈವಿಕ ಶಿಲೆಗಳು ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ ತಿಳ್ಕೊಂಡ್ವಿ ನಂತರ ಮೂರನೇ ರೂಪಾಂತರ ಶಿಲೆಗಳು ಬಟ್ ರೂಪಾಂತರ ಅಂದ್ರೆ ಮಾಡಿಫೈ ತನ್ನ ರೂಪವನ್ನು ಮೊದಲಿದ್ದಂತಹ ರೂಪವನ್ನು ಬದಲಾವಣೆ ಮಾಡುವಂಥದ್ದು ಬದಲಾವಣೆ ಆಗಿ ನಿರ್ಮಾಣ ಆಗುವಂತಹ ಶಿಲೆಗಳು ಇಲ್ಲಿ ಅಗ್ನಿಶಿಲೆಗಳ ಕಣಶಿಲೆಗಳ ಅಧಿಕ ಉಷ್ಣ ಮತ್ತು ಒತ್ತಡದ ಪರಿಣಾಮದಿಂದಾಗಿ ಅಧಿಕ ಮತ್ತು ಶಾಖ ಮತ್ತು ಒತ್ತಡದ ಪರಿಣಾಮವಾಗಿ ಏನಾಗುತ್ತೆ ಅಂತಂದ್ರೆ ಮಾರ್ಪಾಡು ಬಂದ್ಬಿಡುವಂಥದ್ದು ಅದಕ್ಕೆ ನಾವು ರೂಪಾಂತರ ಶಿಲೆ ಅಂತ ಕರಿತೇವೆ
ಭೂಮಿಯ ಅಂತರಾಳದಲ್ಲಿ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಅಧಿಕ ಒತ್ತಡದ ಶಾಖ ಮತ್ತು ಒತ್ತಡದ ಪರಿಣಾಮವಾಗಿ ಏನಾಗಿದೆ ಅವು ತಮ್ಮ ಮಾರ್ಪಾಡನ್ನು ಹೊಂದುತ್ತವೆ ಅದಕ್ಕೆ ರೂಪಾಂತರ ಶಿಲೆ ಅಂತಿದೆ ಉದಾಹರಣೆಗೆ ಗ್ರಾನೈಟ್ ನಿಸ್ ಮತ್ತು ಬೇರೆ ಬೇರೆ ಸುಣ್ಣದ ಕಲ್ಲು ಇಂದ ಅಮೃತಶಿಲೆ ಅದ ರೂಪಾಂತರವಾಗಿದೆ ಗ್ರಾನೈಟ್ ನಿಂದ ಸಿಸ್ ಆಗಿದೆ ಆಮೇಲೆ ಸುಣ್ಣದ ಕಲ್ಲಿನಿಂದ ಅಮೃತಶಿಲೆ ಆಗಿದೆ ಕಲ್ಲಿನಿಂದ ಗ್ರಾಫೈಟ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಯಾವ್ಯಾವ ಶಿಲೆಗಳ ರೂಪಾಂತರ ಬಂದಿತ್ತು ಗ್ರಾನೈಟ್ ನಿಂದ ಎಸ್ ಸುಣ್ಣದ ಕಲ್ಲಿನ ಅಮೃತಶಿಲೆ ಹಾಗೂ ಕಲ್ಲಿನಿಂದ ಗ್ರಾನೈಟ್ ನೋಡಿ ಇದರಿಂದ ಇದು ರೂಪಾಂತರ ಹೊಂದುವಂಥದ್ದು ಇದರಿಂದ ಇದು ಹೇಗೆ ರೂಪಾಂತರವನ್ನು ಹೊಂದುತ್ತದೆ ಅನ್ನುವಂಥದ್ದು ಇದೆ ನಂತರ ಭೂಕವಚದ ಶಕ್ತಿಗಳು ಅಂತರ್ಜನಿತ ಶಕ್ತಿಗಳು ಬಹಿರ್ಜನಿತ ಶಕ್ತಿಗಳು ಇಲ್ಲಿ ಅಂತರ್ಜನಿತ ಶಕ್ತಿಗಳಲ್ಲಿ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಬಹಿರ್ಜನಿತ ಶಕ್ತಿಗಳಲ್ಲಿ ಶಿಥಿಲೀಕರಣ ನಗ್ನೀಕರಣ ಆ ಶಿಥಿಲೀಕರಣದಲ್ಲಿ ಉಷ್ಣಾಂಶ ಗಾಳಿ ಮಳೆ ಈ ಒಂದು ನಗ್ನೀಕರಣ ನದಿ ಉಷ್ಣಾಂಶ ಮಾರ್ಗಗಳು ಮಳೆ ಇನ್ನೊಂದು ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಅಂತರ್ಜನಿತ ಶಕ್ತಿಗಳಲ್ಲಿ ಜ್ವಾಲಾಮುಖಿ ಮತ್ತು ಭೂಕಂಪಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ನೆಕ್ಸ್ಟ್ ತರಗತಿಯಲ್ಲಿ ವೈಶಿಷ್ಟ್ಯಜನಿತ ಶಕ್ತಿಗಳಲ್ಲಿ ಶಿಥಿಲೀಕರಣ ಉಷ್ಣಾಂಶ ಗಾಳಿ ಮಳೆ ಮತ್ತು ನಗ್ನೀಕರಣದಲ್ಲಿ ನದಿ ಉಷ್ಣಾಂಶ ಮಾರುತಗಳು ಮಳೆ ಹಿಮ ನದಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅನ್ನೋದು ಇದರಲ್ಲಿ ಅಂತರ್ಜನಿತ ಶಕ್ತಿಗಳು ಭೂಕೋನ ಶಕ್ತಿಗಳಲ್ಲಿ ಅಂತರ್ಜನಿತ ಶಕ್ತಿಗಳಲ್ಲಿ ನಾವು ಈ ಒಂದು ಅಂಶಗಳನ್ನು ನಾವು ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಇಲ್ಲಿ ಅಂತರ್ಜನಿತ ಶಕ್ತಿಗಳನ್ನು ಮೊದಲನೆಯದಾಗಿ ಜ್ವಾಲಾಮುಖಿ ಏನು ಜ್ವಾಲಾಮುಖಿ ಅಂದ್ರೆ ಏನು ಯಾರಿಗೆ ಗೊತ್ತಾ ಜ್ವಾಲಾಮುಖಿ ಅಂದ್ರೆ ಏನಂತದ್ದು ಇಲ್ಲಿ ಭೂಮಿಯ ಒಳಗಡೆ ಇರುವಂತಹ ಶಿಲಾಪಾತವು ಭೂಮಿಯ ಬಿರುಕುವಂತ ರಂಧ್ರಗಳ ಮೂಲಕ ಹೊರಬಿಡುವುದನ್ನ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಭೂಮಿಯ ಅಂತರಾಳದಲ್ಲಿದ್ದಂತಹ ಶಿಲಾಪಾತ್ರವು ಭೂಮಿಯ ಆಂತರಿಕವಾದಂತಹ ಶಕ್ತಿ ಶಾಖ ಮತ್ತು ಒತ್ತಡದ ಪರಿಣಾಮವಾಗಿ ನಾ ಹೇಳಿದ ಕಳೆದ ಕ್ಲಾಸಲ್ಲಿ ಹೇಳಿದ ಸಂದರ್ಭದಲ್ಲಿ ಪ್ರತಿ 32 ಮೀಟರ್ ಆಳಕ್ಕೆ ಹೋದ ಹಾಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಭೂಮಿಯ ಅಂತರಾಳಕ್ಕೆ ಹೋದ ಹಾಗೆ ಭೂಮಿಯ ಅಂತರಾಳದ ಏನು ಹೆಚ್ಚಾಗಿರುತ್ತೆ ಶಾಖ ಮತ್ತು ಒತ್ತಡದ ಪರಿಣಾಮವಾಗಿ ಅಲ್ಲಿರುವಂತಹ ಶಿಲೆ ಕರಗಲ್ಪಟ್ಟು ಅಲ್ಲಿರುವಂತಹ ಶಿಲಾಪಾಕವು ಒತ್ತಡದ ಪರಿಣಾಮವಾಗಿ ಭೂಮಿಯ ಹೊರಭಾಗಕ್ಕೆ ಬರಲಿಕ್ಕೆ ಪ್ರಾರಂಭಿಸುತ್ತದೆ ಹೀಗೆ ಆ ಭೂಮಿಯ ಹೊರಭಾಗಕ್ಕೆ ಬಂದಾಗೆ ಭೂಮಿಯ ಬೆಂಕುಗಳ ಮುಖಾಂತರ ಹೊರಗೆ ಬಂದ ರಂಧ್ರಗಳ ಮುಖಾಂತರ ಹೊರಗೆ ಬಂದು ಅಲ್ಲಿ ಬೀಳುವುದನ್ನ ಹೊರಭಾಗಕ್ಕೆ ಬೀಳುವುದನ್ನ ಅಥವಾ ಚಿಮ್ಮುವುದನ್ನ ಜ್ವಾಲಾಮುಖಿ ಎಂದು ಕರೆಯುತ್ತಾರೆ ನೋಡಿ ಉದಾಹರಣೆಗೆ ಇದು ಭೂಮಿಯ ಅಂತರಾಳದಲ್ಲಿ ಈ ಕೆಂಪು ಹಾಕಿದ್ರ ಇದು ಭೂಮಿಯ ಅಂತರಾಳದಲ್ಲಿರುವಂತಹ ಶಿಲಾಪಾತ ಅಲ್ಲಿ ಶಾಖ ಮತ್ತು ಒತ್ತಡದ ಪರಿಣಾಮವಾಗಿ ಬಿರುಕು ಮುಖಾಂತರ ಚಿಮ್ಮಲ್ಪಡ್ತದೆ ನೋಡಿ ಇಲ್ಲಿ ಎಲ್ಲಿ ಬಿರುಕು ಇರುತ್ತದೆ ಎಲ್ಲಿ ಸಡಿಲವಾದಂತಹ ಭಾಗ ಇರುತ್ತದೆಯೋ ಆ ಭಾಗದ ಮೇಲೆ ಇದು ಚಿಮ್ಮಲ್ಪಡ್ತದೆ ಹೀಗೆ ಚಿಂತ ಏನಾಗುತ್ತೆ ಇದು ಇದನ್ನೇ ನಾವು ಜ್ವಾಲಾಮುಖಿ ಎಂದು ಕರೆಯುತ್ತೇವೆ ಭೂಮಿಯ ಅಂತರಾಳದ ಶಿಲಾಪಾತವು ಆಂತರಿಕ ಒತ್ತಡ ಮತ್ತು ಶಾಖದ ಪರಿಣಾಮವಾಗಿ ಗಭೀರವಾದಂತಹ ಭಾಗದ ಕಡೆಗೆ ಚಿಮ್ಮುವುದನ್ನ ಭೂಮಿಯ ಹೊರಭಾಗಕ್ಕೆ ಬರುವುದನ್ನ ಜ್ವಾಲಾಮುಖಿ ಎಂದು ಕರೆಯಲಾಗ್ತದೆ ನೋಡಿ ಈ ತರ ಈ ಭಾಗವನ್ನು ನಾವು ಜ್ವಾಲಾಮುಖಿ ಎಂದು ಕರೆಯಲಾಗ್ತದೆ ಈ ಜ್ವಾಲಾಮುಖಿ ಅವುಗಳ ಒಂದು ಉಂಟಾಗುವ ಕ್ರಮಗಳ ವಿಧಾನ ಆಧಾರದ ಮೇಲೆ ಪ್ರಮುಖವಾಗಿ ನಾವು 3 ವಿಧದ ಜ್ವಾಲಾಮುಖಿಯನ್ನ ಕರೆಯಲಾಗ್ತದೆ ಅದರ ಮಧ್ಯದಾಗುತ್ತದೆ ಜಾಗೃತ ಜ್ವಾಲಾಮುಖಿ ಸೂಕ್ತ ಜ್ವಾಲಾಮುಖಿ ಎರಡನೇದು ಲೂಪ್ತ ಜ್ವಾಲಾಮುಖಿ ಅಂತಂದು ಹಾಗಾದ್ರೆ ಮೊದಲನೇದು ಜಾಗೃತ ಜ್ವಾಲಾಮುಖಿ ಈ ಜ್ವಾಲಾಮುಖಿಯು ತಾನು ಸಂಭವಿಸುವ ಆಧಾರದ ಮೇಲೆ ಅಂದ್ರೆ ಆ ಜ್ವಾಲಾಮುಖಿ ಅನೇಕ ಅಂಶ ಭೂಮಿಯ ಒಂದು ಕಿಟ್ಟಿಗಳು ಬೂದಿ ರಾಸಾಯನಿಕ ವಸ್ತುಗಳು ಆಮೇಲೆ ಶಿಲಾಪಾಕವನ್ನು ಹೊರಹಾಕುವಂಥದ್ದು ಈ ಒಂದು ಜಾಗೃತ ಜ್ವಾಲಾಮುಖಿ ಅಂತಂದ್ರೆ ಏನಂದ್ರೆ ಇವು
ಜ್ವಾಲಾಮುಖಿ ಆಗ್ತಾ ಇದ್ರೆ ಅದನ್ನ ಜಾಗೃತ ಜ್ವಾಲಾಮುಖಿ ಅಂತ ಕರೀತೀವಿ. ನಮ್ಮ ಪ್ರಪಂಚದಲ್ಲಿ ಏನು ಕಂಡು ಬರ್ತದೆ ಅಂದ್ರೆ ಫಿಲಿಪಾಸ್ ದ್ವೀಪದ ಪಿನಾಟೋಬೊ ಅನ್ನುವಂತಹ ಪ್ರದೇಶದಲ್ಲಿ ಇಟಲಿಯ ಸ್ಟ್ರಾಬೋಲಿ ಅನ್ನುವಂತಹ ಸ್ಥಳದಲ್ಲಿ ಇವು ಜಾಗೃತ ಜ್ವಾಲಾಮುಖಿಗಳು ಹೆಚ್ಚು ಕಂಡು ಬರ್ತದೆ. ಫಿಲಿಪೈನ್ಸಿನ ದ್ವೀಪದ ಪಿನಾಟೋಬೊ ಅನ್ನುವಂಥದ್ದು ಇಟಲಿಯ ಸ್ಟ್ರಾಬೋಲಿ ಅನ್ನುವಂತಹ ಸ್ಥಳದಲ್ಲಿ ಈ ಒಂದು ಜಾಗೃತ ಜ್ವಾಲಾಮುಖಿಗಳು ಕಂಡು ಬರ್ತದೆ ನಮಗೆ ಗೊತ್ತಾಗುತ್ತದೆ. ನೋಡಿ ಇಲ್ಲಿ ಪಿನಾಟೋಬೊ ಅನ್ನುವಂಥದ್ದು ಈ ಒಂದು ಭಾಗದಲ್ಲಿ ಫಿಲಿಪೈನ್ಸ್ ದ್ವೀಪ ಈ ಒಂದು ಫಿಲಿಪೈನ್ಸ್ ದ್ವೀಪದಲ್ಲಿ ಈ ತರಹದಂತಹ ಒಂದು ಜಾಗೃತ ಜ್ವಾಲಾಮುಖಿ ಕಂಡು ಬರ್ತದೆ. ನಂತರ ಇಟಲಿ ಈ ಒಂದು ಸ್ಥಳದಲ್ಲಿ ಸ್ಟ್ರಾಬೋಲಿ ಇಟಲಿಯ ಸ್ಟ್ರಾಬೋಲಿ ಎನ್ನುವಂತಹ ಈ ಜ್ವಾಲಾಮುಖಿ ಇಲ್ಲಿ ಒಂದು ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಯಾಗಿದೆ ಅನ್ನುವಂಥದ್ದೇ ನೋಡಿದ್ರು. ನಂತರ ಇಟಲಿಯ ಮೌಂಟ್ ಎಟ್ನಾ ಅನ್ನುವಂತಹ ಇದು ಸಹ ಜಾಗೃತ ಜ್ವಾಲಾಮುಖಿ ಎಂಬುದ ಇಟಲಿಯ ಮೌಂಟ್ ಎಟ್ನಾ ಅನ್ನುವಂಥದ್ದು ನೋಡಿ ಇಟಲಿ ಈ ಒಂದು ಸ್ಥಳ ಯುರೋಪ್ ಖಂಡದಲ್ಲಿ ಬರುವಂತಹದ್ದು ಇಟಲಿ ಇದು ಈ ತರಹದಂತಹ ಒಂದು ಜ್ವಾಲಾಮುಖಿಯನ್ನ ಕಂಡುಬರುತ್ತದೆ. ನಂತರ ಇಲ್ಲಿ ಅಮೆರಿಕದ ಸೇಂಟ್ ಹೆಲಿರಾಮ್ ಜ್ವಾಲಾಮುಖಿ ಅಂತ ಇಲ್ಲಿ ಸೇಂಟ್ ಹೆಲಿರಾಮ್ ಅಂತ ಜ್ವಾಲಾಮುಖಿ ಅಮೆರಿಕದಲ್ಲೂ ಸಹ ಇದು ಜಾಗೃತ ಜ್ವಾಲಾಮುಖಿಯ ಉದಾಹರಣೆಯಾಗಿದೆ ಎನ್ನುವಂಥದ್ದು. ನಂತರ ಹವಾಯಿ ದ್ವೀಪದ ಮೌಂಟ್ ಲೋಹ ಅನ್ನುವಂತಹ ಜ್ವಾಲಾಮುಖಿ ಹವಾಯಿ ದ್ವೀಪದ ಮೌಂಟ್ ಲೋಹ ಅನ್ನುವಂತಹ ಜ್ವಾಲಾಮುಖಿಯು ಸಹ ಜಾಗೃತ ಜ್ವಾಲಾಮುಖಿಗೆ ಒಂದು ಉದಾಹರಣೆಯಾಗಿದೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ. ನಂತರ ಎರಡನೇದು ಸೂಕ್ತ ಜ್ವಾಲಾಮುಖಿ ಅಂದ್ರೆ ಏನಂತಂದ್ರೆ ಒಮ್ಮೆ ಸ್ಫೋಟಿಸಿದ ನಂತರ ಬಹುಕಾಲದವರೆಗೆ ಅಂದ್ರೆ ಬೆನ್ನಿನ ಮೇಲೆ ಬಂದು ಜಾಗೃತ ಜ್ವಾಲಾಮುಖಿ ಒಂದು ಸಲ ಸ್ಫೋಟಿಸಿದ ನಂತರ ಬಹುಕಾಲದವರೆಗೆ ಸೂಕ್ತವಾಗಿದ್ದು ಯಾವಾಗಲೋ ಒಮ್ಮೆ ಕಾರ್ಯಾಚರಣೆಯನ್ನು ನಡೆಸುವಂತಿದ್ದರೆ ಅದನ್ನು ನಾವೇನ್ತೇವೆ ಅಂತಂದ್ರೆ ಸೂಕ್ತ ಜ್ವಾಲಾಮುಖಿ. ಈಗ ಒಂದು ವರ್ಷ ಆದ ಮತ್ತೆ ಮುಂದಿನ ವರ್ಷ ಆದ್ರೆ ಅದು ಜಾಗೃತ ಆಗಿರ್ತದೆ. ಈ ಒಂದು ವರ್ಷ ಆಗಿ ಮತ್ತೆ ಸುಮಾರು ಒಂದು 15 ವರ್ಷದ ನಂತರ ಮತ್ತೆ ಅಧ್ಯಕ್ಷರಾದ್ರೆ ಆಯ್ತು ಅಂತಂದ್ರೆ ಅದನ್ನ ಸೂಕ್ತ ಜ್ವಾಲಾಮುಖಿ ಅಂತಂದು ಕರೀತಿದ್ದೇವೆ. ಆ ಸೂಕ್ತ ಜ್ವಾಲಾಮುಖಿಗೆ ಉದಾಹರಣೆ ನಮ್ಮ ಪ್ರಪಂಚದ ನೋಡಿದಾಗ ಉದಾಹರಣೆಗೆ ಜಪಾನಿನ ಟ್ಯೂಸಿಯಂ ಅನ್ನುವಂತ ಒಂದು ಜ್ವಾಲಾಮುಖಿ ಜಪಾನಿನ ಟ್ಯೂಸಿಯಂ ಇಲ್ಲಿ ಜಪಾನಿನ ಅತಿ ಹೆಚ್ಚು ಜ್ವಾಲಾಮುಖಿಗಳು ಕಂಡುಬರ್ತದವು ಭೂಕಂಪನೂ ಸಹ ಹೆಚ್ಚಾಗ್ತಾ ಇದೆ ಅಲ್ಲಿ. ನಂತರ ಇಂಡೋನೇಷ್ಯಾ ಕೊಕೊಟೋವಾ ಅನ್ನುವಂತಹ ಜ್ವಾಲಾಮುಖಿಯು ಸಹ ಈ ಒಂದು ಸೂಕ್ತ ಜ್ವಾಲಾಮುಖಿಗೆ ಒಂದು ಉದಾಹರಣೆಗೆ ಇಂಡೋನೇಷ್ಯದ ಕೊಕೊಟೋವಾ ಅನ್ನುವಂತಹ ಜ್ವಾಲಾಮುಖಿ ನೋಡಿ ಇದು ಒಂದ್ಸರಿ ಆಯ್ಕೆ ಮತ್ತೆ ಸುಮಾರು ವರ್ಷಗಳ ನಂತರ ಅದು ಆ ಒಂದು ಜ್ವಾಲಾಮುಖಿಗೆ ಸಂಭವಿಸುತ್ತಾ ಇರುತ್ತದೆ ಕೊಕೊಟೋವಾ ಜ್ವಾಲಾಮುಖಿ. ನಂತರ ಇಟಲಿಯ ವೆಸುವಿಯಸ್ ಅನ್ನುವಂಥದ್ದು ಇಟಲಿಯ ವೆಸುವಿಯಸ್ ಅನ್ನುವಂತಹ ಒಂದು ಜ್ವಾಲಾಮುಖಿ ಅಂದ್ರೆ ಟಾಂಜೇನಿಯ ಮೌಂಟ್ ಶಿಲೆ ಜ್ವಾಲಾಮುಖಿ ಟಾಂಜೇನಿಯದು. ನಂತರ ಲೂಪ್ತ ಜ್ವಾಲಾಮುಖಿ ಲೂಪ್ತ ಅಂದ್ರೆ ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರ ಯಾವುದೇ ಕಾರ್ಯಾಚರಣೆ ನಡೆಸದೆ ಅದು ಇರುವಂತಹ ಕಂಡುಬರುವಂತಹ ಜ್ವಾಲಾಮುಖಿಯನ್ನ ಲೂಪ್ತ ಅಥವಾ ನಂದಿದ ಜ್ವಾಲಾಮುಖಿ ಅಂತಲೂ ಸಹ ಮತ್ತೊಂದು ಹೆಸರಿದೆ. ಅಂದ್ರೆ ಒಂದ್ಸರಿ ಆತ ಯಾವಾಗಲೂ ಆಗದೇ ಇರುವಂತದ್ದು ಅದನ್ನ ಒಂದು ಲೂಪ್ತ ಜ್ವಾಲಾಮುಖಿ ಅಥವಾ ನಂದಿದ ಜ್ವಾಲಾಮುಖಿ ಅಂತ ಕರೆಯುತ್ತೇವೆ. ಉದಾಹರಣೆಗೆ ಅರ್ಜೆಂಟೈನಾದ ಅಕಾಂಕೋವಾ ಜ್ವಾಲಾಮುಖಿ ತಾಂಜೇನಿಯಾದ ಗುರುಕೋಮಾ ಅನ್ನುವಂತಹ ಜ್ವಾಲಾಮುಖಿ ಈ ತಾಂಜೇನಿದ ಜ್ವಾಲಾಮುಖಿ ಇವು ನಂದಿದ ಜ್ವಾಲಾಮುಖಿಗೆ ಉದಾಹರಣೆ. ಸ್ಕಾಟ್ಲೆಂಡಿನ ಅರ್ಕಾಸಿಟ್ ಅಗ್ನಿ ಜ್ವಾಲಾಮುಖಿ ಇದು ಸಹ ಲೂಪ್ತ ಜ್ವಾಲಾಮುಖಿಗೆ ಉದಾಹರಣೆ. ನಂತರ ಜ್ವಾಲಾಮುಖಿಯ ವಸ್ತುಗಳು ಜ್ವಾಲಾಮುಖಿ ಆಗುವ ಒಂದು ವಿಧಾನದ ಮೇಲೆ ಅದು ಅನೇಕ ವಸ್ತುಗಳ ಭೂಮಿ ಅಂತ ಹೊರಗಡೆ ಆಗ್ತಾ ಇದೆ. ಅವು ಯಾವ್ಯಾವ ಅಂದ್ರೆ ಘನ ರೂಪದ ವಸ್ತುಗಳು ದ್ರವ ರೂಪದ ವಸ್ತುಗಳು ಅನಿಲ ರೂಪದ ವಸ್ತುಗಳು. ಹಾಗೆ ಘನ ರೂಪದ ವಸ್ತುಗಳು
ज्वालामुखी गुंडुगळु किट्ट धूळु मत्तु बूदि इवु घनवस्तु ज्वालामुखी गुंडुगळु किट्ट धूळु मत्तु बूदि इदु बरुवंत संदर्भदल्लि ಈ ಇದು ಏನಾಗುತ್ತೆ ಅಂದ್ರೆ ಧೂಳು ಕಿಟ್ಟ ಗುಂಡು ಉಕ್ಕಿದ ಗುಂಡುಗಳಲ್ಲಿ ಹೊರಗೆ ಬರುವಂತದ್ದು ಜ್ವಾಲಾಮುಖಿ ಇದು ನಂತರ ದ್ರವ ವಸ್ತು ಲಾವಾರಸಗಳು ಏನಂತೆ ಇದೆ ಲಾವಾರಸ ಭೂಮಿಯ ಅಂತರಾಳದಲ್ಲಿ ಬೆಂಕಿಯ ರೂಪದಲ್ಲಿ ಬರ್ತಾ ಇರುತ್ತೆ ಇದನ್ನ ಲಾವಾರಸ ಅಂತ ಕರೀತೀವಿ ನಂತರ ಅನಿಲಗಳು ಆ ಭೂಮಿಯ ಅಂತರಾಳದಲ್ಲಿ ಇರುವಂತ ಅನಿಲಗಳು ಯಾವುದಂದ್ರೆ ಗಂಧಕ ಜಲಜನಕ ನೀರಾವಿ ಇಂಗಾಲದ ಡೈಆಕ್ಸೈಡ್ ಇವು ಸಹ ಜ್ವಾಲಾಮುಖಿಯ ಕಾರ್ಯಕ್ಷಮೆಯಿಂದ ಭೂಮಿಯ ಒಳಗಡೆ ಇದ್ದಂತವು ಹೊರಬರ್ತವು ಗಂಧಕ ಜಲಜನಕ ನೀರಾವಿ ಇಂಗಾಲದ ಡೈಆಕ್ಸೈಡ್ ಅನ್ನುವಂತಹ ಈ ಒಂದು ಅನಿಲಗಳು ಸಹ ಭೂಮಿಯ ಜ್ವಾಲಾಮುಖಿಯಿಂದ ಹೊರಗೆ ಬರ್ತಾ ಇರುವುದು ಜ್ವಾಲಾಮುಖಿ ಹಂಚಿಕೆ ಅಂದರೆ ಇಂತಹ ಜ್ವಾಲಾಮುಖಿ ಪ್ರಪಂಚದಲ್ಲಿ ಎಲ್ಲಿ ಕಂಡು ಬರ್ತದೋ ಅಂತ ನೋಡಿದಾಗ ಈ ಅನೇಕ ದ್ವೀಪಗಳು ವಸಮಳಿಕೆ ಪರ್ವತಗಳು ಶ್ರೇಣಿಗಳು ಹಾಗೂ ಪ್ರಸ್ಥ ಭೂಮಿಗಳಲ್ಲಿ ಕಂಡುಬರ್ತವೆ ಜ್ವಾಲಾಮುಖಿ ದ್ವೀಪಗಳಲ್ಲಿ ವಸಮಳಿಕೆ ಪರ್ವತಗಳು ಶ್ರೇಣಿಗಳಲ್ಲಿ ಪ್ರಸ್ಥ ಭೂಮಿಗಳು ಸಹ ಕಂಡುಬರ್ತವೆ ಉದಾಹರಣೆಗೆ ಪೆಸಿಫಿಕ್ ಸಾಗರ ಮಹಾಸಾಗರ ಉತ್ತರ ಪ್ರದೇಶ ಫಿಲಿಪೈನ್ಸ್ ಜಪಾನ್ ಯುಎಸ್ಎ ಮಧ್ಯ ಅಟ್ಲಾಂಟಿಕ್ ವಲಯ ವೆಸ್ಟ್ ಇಂಡೀಸ್ ದ್ವೀಪಗಳು ಮಧ್ಯ ಭೂಖಂಡ ವಲಯ ಇಟಲಿ ಸ್ಪೇನ್ ಫ್ರಾನ್ಸ್ ಗ್ರೀಕ್ ಟರ್ಕಿ ಹೀಗೆ ದ್ವೀಪಗಳಲ್ಲಿ ಕಂಡುಬರ್ತಾ ಇದ್ದು ಆ ಪ್ರಮುಖವಾಗಿ ಹವಾಯಿ ಇಂಡೋನೇಷ್ಯಾ ದ್ವೀಪಗಳು ಸಹ ಈ ಒಂದು ಜ್ವಾಲಾಮುಖಿಗಳು ಕಂಡುಬರ್ತದೆ ನೋಡಿ ಈ ಎಲ್ಲಿ ರೆಡ್ ಕಲರ್ ಇದೆ ಅವೆಲ್ಲ ಜ್ವಾಲಾಮುಖಿ ಸಂಭವಿಸುವಂತಹ ಸ್ಥಳಗಳು ಇದನ್ನ ಪೆಸಿಫಿಕ್ ಮಹಾಸಾಗರದ ಅಂಚು ಇಲ್ಲಿ ಈ ಒಂದು ವೃತ್ತ ಪ್ರದೇಶ ಪೆಸಿಫಿಕ್ ಶಾಂತ ಮಹಾಸಾಗರ ಅಂತ ಈ ಒಂದು ವೃತ್ತ ಪ್ರದೇಶದಲ್ಲಿ ಫಿಲಿಪೈನ್ಸ್ ಇಲ್ಲಿ ಈ ಒಂದು ಫಿಲಿಪೈನ್ಸ್ ಜಪಾನ್ ಮತ್ತು ಯುಎಸ್ಎ ಇಲ್ಲಿ ಈ ಒಂದು ಭಾಗ ಜಪಾನ್ ಮತ್ತು ಯುಎಸ್ಎ ಭಾಗದಲ್ಲಿ ಕಂಡುಬರುತ್ತದೆ ಮಧ್ಯ ಕಂಡ ವಲಯಗಳಲ್ಲಿ ಕಂಡುಬರುತ್ತದೆ ಭೂಖಂಡ ವಲಯಗಳಲ್ಲಿ ಇಟಲಿ ಮತ್ತು ಇದರಲ್ಲಿ ಈ ಒಂದು ಭಾಗದಲ್ಲಿ ಇಟಲಿ ಸ್ಪೇನ್ ಫ್ರಾನ್ಸ್ ಟರ್ಕಿ ಮತ್ತು ಇಂಡೋನೇಷ್ಯಾ ಭಾರತದ ಈ ಒಂದು ಭಾಗದಲ್ಲಿ ಇಲ್ಲಿ ಕಂಡುಬರುತ್ತದೆ ಇಂಡೋನೇಷ್ಯಾ ಹವಾಯಿ ಈ ಒಂದು ಭಾಗ ಬಟ್ ಟೋಟಲ್ ಆಗಿ ಈ ಕೆಂಪು ರೆಡ್ ಮಾರ್ಕ್ ಎಲ್ಲಿ ಕಂಡುಬರ್ತದೆ ಎಲ್ಲರೂ ಜ್ವಾಲಾಮುಖಿ ಸಂಭವಿಸುವಂತಹ ಪ್ರದೇಶ ಪ್ರಪಂಚದ ಭೂಮಿಯ ಮೇಲೆ ಉಂಟಾಗುವಂತಹ ನೆಕ್ಸ್ಟ್ ಭೂಕಂಪಗಳು ಅರ್ಥ್ವೇಕ್ ಅಂತ ಕರೆಯುತ್ತೆ ಭೂಕಂಪ ಅಂದ್ರೆ ಏನಂದ್ರೆ ಭೂಮಿಯ ಅಂತರಾಳದಲ್ಲಿ ಭೂಮಿಯ ನಡುಗುವಿಕೆ ಭೂಮಿಯ ಅಂತರ ಶಾಖ ಮತ್ತು ಒತ್ತಡದ ಪರಿಣಾಮ ಭೂಮಿ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಭಾಗ ಸಡಿಲಗೊಂಡು ಅಥವಾ ಭೂಮಿ ಅಲೆಗಳು ಬಂದು ಹೊಡೆದಾಗ ಅಲ್ಲಿ ಭೂಮಿ ಸಡಿಲಿಕೆ ಉಂಟಾಗ್ತದೆ ಅದಕ್ಕೆ ಆ ಸಂದರ್ಭ ಭೂಮಿಯಲ್ಲಿರುವಂತಹ ಎಲ್ಲಾ ವಸ್ತುಗಳು ಅಥವಾ ಮನೆ ಕಟ್ಟಡಗಳನ್ನು ಒಂದು ಬೀಳ್ತದ ಇದನ್ನು ನಾವು ಹೇಳ್ತೀವಿ ಭೂಕಂಪ ಅಂತ ಹೇಳ್ತೀವಿ ಭೂಮಿಯ ಮೇಲೆ ಉಂಟಾಗುವಂತಹ ನಡುಗುವಿಕೆ ಕಂಪನ ಹಾಗೂ ಕಂಪನಗಳ ಸರಣಿಯನ್ನ ಭೂಕಂಪ ಎಂದು ಕರೆಯುತ್ತೇವೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಅರ್ಥ್ವೇಕ್ ಅಂತ ಕರೆಯಲಾಗ್ತದೆ ಅಂದರೆ ಈ ಒಂದು ಭೂಮಿಯ ಅಂತರದ ಉಂಟಾಗುವಂತಹ ಭೂಕಂಪದ ಉಗಮ ಸ್ಥಾನವನ್ನ ಎಲ್ಲಿ ಭೂಕಂಪ ಉಂಟಾದ ಉಗಮ ಸ್ಥಾನ ಭೂಕಂಪ ನಾಭಿ ಕೇಂದ್ರ ಎಂದು ಕರೆಯಲಾಗ್ತದೆ ಈ ಭೂಕಂಪ ನಾಭಿಯಿಂದ ಲಂಬಕೋನದಲ್ಲಿರುವ ಭೂಮಿಯಲ್ಲಿನ ಸ್ಥಳವನ್ನು ಭೂಕಂಪದ ಹೊರ ಕೇಂದ್ರ ಅಂತಂದಿದೆ ನಾವು ಕರೆಯಲಾಗ್ತದೆ ಎನ್ನುವುದು ಹೀಗೆ ಭೂಕಂಪನಗಳು ಈ ತನ್ನ ಉಂಟಾಗಿದ್ದವು ನಂತರ ಭೂಕಂಪನವನ್ನು ವೈಜ್ಞಾನಿಕ ಅಧ್ಯಯನ ಮಾಡುವಂತಹ ಭೂಕಂಪ ಶಾಸ್ತ್ರ ಅಂತ ಕರೀತೇವೆ ಭೂಕಂಪನವನ್ನು ವೈಜ್ಞಾನಿಕ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಭೂಕಂಪ ಶಾಸ್ತ್ರ ಅಂತ ಕರೀತೇವೆ ಭೂಕಂಪ ಅಲೆಗಳ ಆರಂಭ ಸ್ಥಳ ವೇಳೆ ವೇಗ ದಿಕ್ಕನ್ನು ದಾಖಲಿಸಬಹುದು ಭೂಕಂಪದ ಅಲೆಗಳು ಆರಂಭದಲ್ಲಿ ಆಗ್ತವೆ ಸ್ಥಳ ಎಲ್ಲಿ ಕಾಣಬರ್ತದೆ ವೇಗ ದಿಕ್ಕನ್ನು ದಾಖಲಿಸುವಂತಹ ಉಪಕರಣ ಭೂಕಂಪ ಮಾಪಕ ಅಥವಾ ಸಿಸ್ಮೋಗ್ರಾಫ್ ಎಂದು ಕರೀತದೆ ಇದು ಭೂಕಂಪ ಮಾಪಕ ನೋಡಿ ಇಲ್ಲೇ ಭೂಕಂಪ ಆ ಕಡೆ ಇದ್ದಂತೆ ಭೂಕಂಪ ಆಗ್ತಾ ಇದೆ ಅಂತ ಭೂಮಿ ನಡುತ್ತಾ ಇದೆ ಅಂತ ಅರ್ಥ ಹಂಗಾದ್ರೆ ಬಹಳ ನಿಂದೆ ಇತ್ತಂದ್ರೆ ಬಹಳ ಭೂಮಿ ನಡುತ್ತಾ ಇದೆ ಕಡಿಮೆ ಇತ್ತಂದ್ರೆ ಆಗಿದೆ ನೇರವಾಗಿ ಭೂಕಂಪ ಆಗೋದಿಲ್ಲ ಅಂತ ಅಂದ್ರೆ ಈ ತನ್ನಂತಹ ಭೂಮಿಯ ಒಂದು ಭೂ ಅಂತರಾಳದ
बाह्य प्रक्रिया नावि नडुगुविकेयन्नु भूकंप मापक साध्यते नंतर भूकंप उंटाद कारणगळेनु आ भूकंप उंटाद भूरचने कारण शिलापाकगळ अंचुगळु चलिसुव स्थळगळागिद्दु अवु भूकंपगळ उंटाद कारण भूकंप अंचुगळु चलिसुत्तिरुत्तदे नोडि ಒಂದಕ್ಕೊಂದು ಭೂಕಂಪ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಏನದ ಜ್ವಾಲಾಮುಖಿ ಕಾರ್ಯಾಚರಣೆಯಿಂದ ಈ ಜ್ವಾಲಾಮುಖಿ ಕಾರ್ಯಾಚರಣೆಯಿಂದ ಭೂಮಿಯ ನಡುಗಿರುವಿಕೆ ಬೇಗ ಭೂಮಿ ಸಹ ಯಾವುದೇ ಒಂದು ಭಾಗದಲ್ಲಿ ಅಲ್ಲಿ ನಡುತ್ತಾ ಇದೆ. ಆ ಸ್ಫೋಟನೆಗಳು ಕಂಪನಗಳ ಆಧಾರದ ಮೇಲೆ ಭೂಕಂಪ ಉಂಟಾಗಲಿದೆ. ಮೂಲದ ಸ್ತರಭಂಗ ಭೂಮಿಯ ಶಿಲಾಸ್ತರಗಳು ಭೂಮಿಯ ವರಹೊಂದಾಣಿಕೆ ಸ್ಥಾನ ಪಟ್ಟಣದಲ್ಲಿ ಭೂಕುಸಿತ ಆಗ್ತದೆ. ಶಿಲಾಸ್ತರಗಳು ಈ ತರ ಆದಂತ ಸ್ಥಾನ ಪಟ್ಟಣದಲ್ಲಿ ಭೂಕುಸಿತ ಆಗ್ತದ ಒಂದಕ್ಕೊಂದೊಂದಕ್ಕೊಂದು ಹೇಗಿದೆ ಮೇಲೆ ಕೆಳಗೆ ಇದನ್ನು ಸ್ಥಾನ ಪಲ್ಲಟಾದ ಸ್ಥರ ಪಲ್ಲಟವಾಗುವುದರಿಂದ ಇದನ್ನು ಸ್ಥಾನ ಪಲ್ಲಟಾದ ಭೂಮಿ ಜರುಗುವುದರಿಂದ ಉದ್ದವಾದ ಬೆಕ್ಕಳು ಉಂಟಾಗಿ ಈ ರೀತಿ ಪರಕಗಳು ಚಲಿಸುವುದರಿಂದ ಭೂಕಂಪ ಉಂಟಾಗಕ್ಕೆ ಕಾರಣವಾಗ್ತದೆ ನೋಡಿ. ನಂತರ ಮಾನವ ನಿರ್ಮಿತ ಅಂಶಗಳಿಂದ ಏನು ಗಣಿಗಾರಿಕೆ ನೋಡಿ ಈ ತರ ಮಣ್ಣನ್ನ ಭೂಮಿಯ ಅಂತರದಲ್ಲಿ ಅಗಿಯುವುದರಿಂದ ಸಹ ಭೂಕಂಪ ಉಂಟಾಗಕ್ಕೆ ಕಾರಣವಾಗ್ತದೆ. ನಂತರ ಎರಡನೇದು ಜಲಾಶಯಗಳು ಅಣು ಪರೀಕ್ಷೆಯನ್ನ ಮಾಡುವುದು ಭೂಮಿಯ ಅಂತರದಲ್ಲಿ. ನಂತರ ಜಲಾಶಯಗಳು ಡ್ಯಾಮ್ಗಳನ್ನು ಕಟ್ಟಿ ಇದ್ದಾಗ ನೀರು ಸಂಗ್ರಹವಾಗ್ತದೆ. ನೀರು ಹೆಚ್ಚು ನೀರು ಸಂಗ್ರಹ ಆಗ್ತಾ ಹೋದಾಗ ಒತ್ತಡ ಹೆಚ್ಚಾಗ್ತದೆ. ಅಲ್ಲಿ ಭೂಮಿಯ ಮೇಲೆ ಹೆಚ್ಚು ಒತ್ತಡ ಆದಾಗ ಒಳಗಡೆ ಏನಾಗ್ತದೆ ಒಂದು ಒತ್ತಡ ಬೇರೆ ರೂಪದಲ್ಲಿ ಭೂಮಿ ಅಪ್ಪಳಿಸ್ತದೆ. ಇದು ಸಹ ಭೂಕಂಪ ಆಗಲಿಕ್ಕೆ ಕಾರಣವಾಗ್ತದೆ ಅನ್ನುವಂಥದ್ದು. ನಂತರ ಭೂಕಂಪನದ ಅಲೆಗಳು, ಇಲ್ಲಿ ಭೂಕಂಪನ ಅಲೆಗಳನ್ನು ನಾವು ಪ್ರಮುಖವಾಗಿ ಮೂರು ಪ್ರಕಾರದ ಅಲೆಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ಮೂರು ಮೇಲ್ಮೈ ಅಲೆಗಳು ಅಂತ. ಈ ಮೂರು ಪ್ರಕಾರದ ಅಲೆಗಳಲ್ಲಿ ಒಂದೇದು ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು ಅಂತಂದು ಕರಿತೇವೆ. ಇದು ಭೂಕಂಪನದ ಒಳ ಕೇಂದ್ರದಿಂದ ಮೊದಲು ಹೊರ ಕೇಂದ್ರವನ್ನು ತಲುಪುವಂತಹ ಅಲೆಗಳಾಗಿದ್ದು ಇವು ನೀಲ ಅಲೆಗಳಾಗಿದ್ದು ಅತ್ಯಂತ ವೇಗವಾಗಿ ಘನ ದ್ರವ ಅನಿಲ ಈ ಮೂರು ಒಂದು ಸ್ಥಿತಿಯಲ್ಲಿ ಇವು ಚಲಿಸುತ್ತವೆ. ಯಾವ ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು. ನಂತರ ಎರಡನೇದು ದ್ವಿತೀಯಕ ಅಲೆಗಳು, ಇದು ಸಹ ಇವುಗಳು ಅಡ್ಡ ಅಲೆಗಳಾಗಿದ್ದು ಇವು ಸಹ ದ್ರವ ವಸ್ತುಗಳ ಮೂಲಕ ಮಾತ್ರ ಚಲಿಸಲಾಗ ಉಳಿದ ಘನ ಮತ್ತು ಚಲಿಸ್ತವೆ ಆದರೆ ದ್ರವ ರೂಪದಲ್ಲಿ ಇದನ್ನು ಪ್ರಾಥಮಿಕ ಅಲೆಗಳ ನಂತರ ಹೊರ ಕೇಂದ್ರವನ್ನು ತಲುಪುತ್ತದೆ. ಮೊದಲು ಭೂಮಿಯ ತಲುಪುವಂಥವು ಪ್ರಾಥಮಿಕ ಅಲೆಗಳು, ಎರಡನೇದು ದ್ವಿತೀಯ ಅಲೆಗಳು ಚಲಿಸಲು ಆದರೆ ದ್ವಿತೀಯ ಅಲೆಗಳು ದ್ರವ ರೂಪದಲ್ಲಿ ಚಲಿಸಲಾರವು ಅಂತ ತಿಳ್ಕೋಬೇಕಾಗಿದೆ. ನಂತರ ಮೂರನೇದು ಮೇಲ್ಮೈ ಅಲೆಗಳು, ಇವುಗಳು ಉದ್ದ ಅಲೆಗಳೆಂದು ಸಹ ಕರೆಯುವುದು. ಮೇಲ್ಮೈ ಅಲೆಗಳನ್ನ ಉದ್ದ ಅಲೆಗಳೆಂದು ಸಹ ಕರೆ ಅತ್ಯಂತ ನಿಧಾನಗತಿಯಲ್ಲಿ ಈ ಅಲೆಗಳು ಚಲಿಸ್ತವ ಆದರೆ ಇವು ಅತ್ಯಂತ ಹಾನಿಕಾರಕ ಅಲೆಗಳು ಅಂತಂದು ಕರೆಯಲಾಗುತ್ತೆ. ಭೂಮಿಯ ಮೇಲೆ ಅತ್ಯಂತ ಹಾನಿಕಾರಕವಾದಂತಹ ಅಲೆ ಉಂಟು ಮಾಡುವುದು ಯಾವುದು ಅಂತಂದ್ರೆ ಈ ಒಂದು ಮೇಲ್ಮೈ ಅಲೆಗಳು. ಇವೆಲ್ಲ ಭೂಮಿಯ ಅಲೆಗಳ ಅಂತರದ ಅಲೆಗಳಾಗಿವೆ. ನಂತರ ಭೂಕಂಪದಿಂದ ಆಗುವ ಪರಿಣಾಮಗಳೇನು ಅಂತಲ್ಲದೆ ಅಪಾರ ಜೀವಹಾನಿ ಮತ್ತು ಆಸ್ತಿ ಪಾಸ್ತಿಗಳು ಹಾನಿ ಆಗ್ತದೆ. ನೋಡಿ ಈ ತರ ಅತ್ಯಂತ ದೊಡ್ಡ ಕಟ್ಟಡಗಳು ಇಲ್ಲಿ ವಾಸವಾಗಿರುವ ಜನರೂ ಸಹ ಇಲ್ಲಿ ಸಾವುಗಳಾಗ್ತದೆ. ಆಸ್ತಿ ಪಾಸ್ತಿ ಅದು ಸಹ ಆಸ್ತಿ ಅದೆಲ್ಲ ಹಾಳಾಗೋಕ್ಕೆ ಸಾಧ್ಯ. ಭೂಕುಸಿತ ಚಿತ್ರ ಪ್ರವಾಹಗಳು, ಇದು ಸಹ ಭೂಕುಸಿತಕ್ಕೆ ಉಂಟಾಗಿ ಚಿತ್ರ ಪ್ರವಾಹಗಳು ಸಂಭವಿಸಲಿಕ್ಕೆ ಅಪಾರ ಜನ ಸಾವಿಗೆ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಅದೇ ಈ ತರ ಇದು ಬಿಫೋರ್ ಆಫ್ಟರ್ ನೋಡಿ ಹಿಂಗಿದ್ದು ಭೂಕಂಪ ಆದ್ಮೇಲೆ ಈ ತರನಾದಂತಹ ಒಂದು ಸ್ಥಿತಿಗತಿ ಕಂಡುಬರುತ್ತದೆ. ನಂತರ ಭೂಕಂಪದ ಪರಿಣಾಮಗಳಲ್ಲಿ ಈ ಸುನಾಮಿಗಳು ಸಹ ಸಮುದ್ರ ಮತ್ತು ಸಾಗರ ತಳದಂತಹ ಭೂಕಂಪಗಳಿಂದಾಗಿ ಸಾಗರಗಳ ಎತ್ತರ ದ್ವೈತಾಕಾರದ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತೆ. ಇವೂ ಸಹ ಸುನಾಮಿ ಅಲೆಗಳು. ಭೂಕಂಪದ ಅಲೆಗಳಲ್ಲಿ ಸುನಾಮಿಗಳು ದ್ವೈತಾಕಾರದ ಅಲೆಗಳು ಬಂದು ತೀರ ಪ್ರದೇಶ ಅಪ್ಪಳಿಸೋದ್ರಿಂದ ಇದನ್ನು ಸುನಾಮಿಗಳು ಕರಿತೇವೆ. ಇದು ಜಪಾನ್ ಭಾಷೆ ಪದ, ಇದರ ಅರ್ಥ ತೀರಕ್ಕೆ ಅಪ್ಪಳಿಸುವಂತದ್ದು ಕರಿತೇವೆ. ಸುನಾಮಿ ಅನ್ನುವಂಥದ್ದು
ಈ ತರ ಇದ್ದಾಗ ಬೇಗನೆ ಬಂದು ಭೂಮಿಯ ಒಂದು ಅದಕ್ಕೆ ನೋಡಿ ಈ ತರ ಆದಾಗ ಇಲ್ಲಿ ವಲೆಗಳು ಹೇಗೆ ಉಂಟಾಗ್ತವೆ ತೀರ ಪ್ರದೇಶಕ್ಕೆ ಬಂದು ಅನೇಕ ಆ ತೀರ ಪ್ರದೇಶದಲ್ಲಿ ಜನರ ಜೀವನ ಹಾನಿ ಮೇಲೆ ವಾಸವನ್ನು ನೋಡಿ ಈ ತರ ಸುನಾಮಿ ಬಂದ 2004 ಇಂಡೋನೇಷ್ಯಾದಲ್ಲಿ ಈ ತರ ಸಾವು ನೋವುಗಳು ಆಗುವಂಥದ್ದು ನಾವಿದೆ. ಮತ್ತೆ ಭೂಕಂಪದ ಹಂಚಿಕೆಯನ್ನು ನಾವು ನೋಡಿದಾಗ ಈ ಪೆಸಿಫಿಕ್ ಸಾಗರದ ಸುತ್ತಲೂ ಇಲ್ಲಿಯೂ ಸಹ ಎಲ್ಲಿ ಸುನಾಮಿ ಬಂದ ಅಲ್ಲಿಯೂ ಸಹ ಇದು ಫಿಲಿಪೈನ್ಸ್ ಬೇಸಿಯ ಜಪಾನ್ ಬೇರೆಯಲ್ಲಿಯೂ ಸಹ ಒಳಗೊಂಡಿದೆ. ಮೆಟಿಯರ್ ಸಮುದ್ರ ಮತ್ತು ಅದರ ಸುತ್ತಲೂ ಸ್ವಲ್ಪ ಪ್ರದೇಶದಲ್ಲಿ ಹಿಮಾಲಯ ಭಾರತದ ಹಿಮಾಲಯ ಪ್ರದೇಶದ ಪರ್ವತ ಪ್ರದೇಶದಲ್ಲಿ ಸಹ ಈ ಒಂದು ಭೂಕಂಪದ ಹಂಚಿಕೆಯಲ್ಲಿ ಕಂಡು ಬರ್ತಾ ಇದೆ ಅನ್ನೋದನ್ನೇ ನೋಡಬಹುದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಬಹಿರ್ಚರಿತ ಶಿಲೆಗಳ ನವೀಕರಣ ಭೂಕಂಪಗಳನ್ನ ನಾವು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನೋಡೋಣ. ಓಕೆ ಮಕ್ಕಳೇ, ಇಲ್ಲಿಗೆ ಈ ಒಂದು ತರಗತಿಯಲ್ಲಿ ನಾನು ಮುಗಿಸ್ತೇನೆ. ನೆಕ್ಸ್ಟ್ ಮುಂದುವರೆದ ಭಾಗ